ಸರ್ ಈ ವಿಡಿಯೋನ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಶೇರ್ ಮಾಡ್ಕೊಂಡು ಬರೋರಿಗೆ ಕಾಂಬೋ ಆಫರ್ ಅಲ್ಲಿ ನಿಮ್ಗೆ ಸ್ಟೆಪ್ಲೈಸರ್ ಸಿಗತ್ತೆ, ವಾಲ್ ಮೌಂಟ್ ಬ್ರಾಕೆಟ್ ಸಿಗತ್ತೆ, ಮತ್ತೆ ವಿತಿನ್ 10 kilometers ಇದ್ರೆ ಫ್ರೀ ಡೆಲಿವರಿ ಆಪ್ಷನ್ ಇಲ್ಲಿ ನಾವು ಎನ್ಜೆಡ್ ಎಂಟರ್ಪ್ರೈಸಸ್ ಅಲ್ಲಿ ಮಾಡ್ಕೊಡ್ತೀವಿ. ವೀಕ್ಷಕರೇ, ಇವಾಗ ನಮ್ಗೆ ಎನ್ಜೆಡ್ ಅಲ್ಲಿ ಇವರ ಕಸ್ಟಮರ್ ಆಗಿರುವಂತ ಮಧು ಅವರು ಇದ್ದಾರೆ. ಸೊ ಅವ್ರ ಹತ್ರ ಹೆಚ್ಚಿನ ವಿಚಾರವನ್ನ ತಿಳ್ಕೊಳ್ಳೋಣ, ಅವ್ರ ಎಕ್ಸ್ಪೀರಿಯನ್ಸ್ ಆಗಿತ್ತು ಅಂತ ತಿಳ್ಕೊಳ್ಳೋಣ. ನಮಸ್ಕಾರ ಮಧು ಅವರೇ. ಸರ್, ಇವಾಗ ನೀವು ಇಲ್ಲಿ ಎನ್ಜೆಡ್ ಎಂಟರ್ಪ್ರೈಸ್ ಇದೆ ಅಂತ ನಿಮ್ಗೆ ಗೊತ್ತಾಗಿದೆ ಹೇಗೆ? ಟಿವಿಗಳು ಸಿಗುತ್ತೆ, ನೋಡಿದ್ವಿ, ಫೇಸ್ಬುಕ್ ಅಲ್ಲಿ ನೋಡಿದ್ವಿ. ಸೊ ಸೋಶಿಯಲ್ ಮೀಡಿಯಾದಲ್ಲಿ ನೋಡ್ಬಿಟ್ಟು ಬಂದಿರುವಂತದ್ದು, ಹೊಸ ಅಡ್ರೆಸ್ ಗೊತ್ತಾಯ್ತಾ ನಿಮ್ಗೆ ಹೆಂಗಿದೆ, ಎಲ್ಲಿದೆ? ಹುಡುಕೊಂಡು ಬಂದ್ವಿ, ಅಲ್ಲಿ ಇಲ್ಲಿ ಸುತ್ತಾಕೊಂಡು 5 kilometers ಮುಂದೆ ಹೋಗ್ಬಿಟ್ಟಿದ್ವಿ. ಓಕೆ, ಏರ್ಪೋರ್ಟ್ ರೋಡ್ ಎಲ್ಲ ಆ ಕಡೆ. ಓಕೆ ಓಕೆ, ರಿಟರ್ನ್ ತಗೊಂಡು ಬಂದ್ಬಿಟ್ಟು ಒಟ್ಟು ಎಕ್ಸಾಕ್ಟ್ ಅಡ್ರೆಸ್ ಗೆ ಬಂದ್ರಿ ಇವಾಗ. ಓಕೆ ಓಕೆ. ಸೊ ನನ್ನ ವಿಚಾರ, ನನ್ನ ಕ್ವಶನ್ ಏನಂತಂದ್ರೆ, ತಾವಿಲ್ಲಿ ಯಾವ ಟಿವಿನ ಬೈ ಮಾಡಿದ್ರಿ ಸರ್? ಇಲ್ಲಿ ಯಾವ ಟಿವಿನ ನೀವು ಬೈ ಮಾಡಿರೋದು? ನಾವು 43 inches ಬೈ ಮಾಡಿದ್ವಿ. 543 inches ಬೈ ಮಾಡಿದ್ರಿ. ಬಂದು ನೋಡಿದಾಗ ಈಗ ಹೊಸ ಶೋರೂಮ್ ಇದೆ, ಇಲ್ಲಿನ ಕಲೆಕ್ಷನ್ಸ್ ಹೇಗಿದೆ ಎಲ್ಲ ನಿಮ್ಗೆ ಇಷ್ಟ ಆಯ್ತು? ತುಂಬಾ ಇಷ್ಟ ಆಯ್ತು, ಹೊಸ ತರ ಮತ್ತೆ ತುಂಬಾ ಚೀಪ್ ರೇಟ್ ಅಲ್ಲಿ ಸಿಗುತ್ತೆ. ರೇಟ್ ಬೇರೆ ಕಂಪೇರ್ ಮಾಡಿದ್ರೆ, ಎಲ್ಲರ ಕಂಪೇರ್ ಮಾಡಿದ್ರೆ ಇಲ್ಲಿ ಪರವಾಗಿಲ್ಲ, ತುಂಬಾ ಚೀಪ್ ಆಗಿ ಸಿಗುತ್ತೆ, ಕಡಿಮೆ ಅಂತ ಹೇಳ್ಬೋದು. ಆಮೇಲೆ ಟಿವಿ ಜೊತೆ ಸ್ಪೀಕರ್ ಕಲೆಕ್ಷನ್ ಇದೆ, ಅದೆಲ್ಲ ನೋಡಿದ್ರೆ? ಅದು ನೋಡಿದ್ವಿ, ತುಂಬಾ ಚೆನ್ನಾಗಿದೆ. ಸೌಂಡ್ ಸಿಸ್ಟಮ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಇವಾಗ ಟಿವಿ ತಾನೇ ಪರ್ಚೇಸ್ ಮಾಡಿರೋದು? ಹೌದು, ಟಿವಿ ಮತ್ತೆ ಹೋಮ್ ಥಿಯೇಟರ್ ಎರಡು ಪರ್ಚೇಸ್ ಮಾಡಿದ್ರಿ, ಕಾಂಬೋನೇ ಬೈ ಮಾಡ್ಬಿಟ್ಟಿದ್ದೀರಾ. ಸೊ ಎರಡು ನಿಮ್ದು ಟಿವಿ ಕ್ಲಾರಿಟಿ ಇರ್ಬೋದು, ಹೋಮ್ ಥಿಯೇಟರ್ ಸೌಂಡ್ ನಿಮ್ಗೆ ಹೇಗೆ ಅನಿಸ್ತು? ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನಿಮ್ಗೆ ಇಷ್ಟ ಆಯ್ತಾ ಮೇಡಮ್ ಅದು? ಸೊ ಮನೆಗೆ ಒಂದು ಕಂಪ್ಲೀಟ್ ಹೋಮ್ ಥಿಯೇಟರ್ ಪ್ಯಾಕೇಜಸ್ ತಗೊಂಡ್ಬಿಟ್ಟಿದ್ದೀರಾ ಹಾಗಾದ್ರೆ. ಇವಾಗ ನಮ್ಮ ವೀಕ್ಷಕರಿಗೆ ನೋಡ್ತಿರೋರಿಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ, ಚೆನ್ನಾಗಿದೆ ಅಂತ ಹೇಳ್ತೀರಾ, ರೆಕಮೆಂಡ್ ಮಾಡ್ತೀರಾ ನಮ್ಮ ಎನ್ಜೆಡ್ ಎಂಟರ್ಪ್ರೈಸಸ್? ತುಂಬಾ ಚೆನ್ನಾಗಿದೆ, ಎಲ್ಲರೂ ಬಂದು ತಗೋಬಹುದು. ಅಲ್ಟ್ರಾಫಿಕ್ಸ್ ಬ್ರ್ಯಾಂಡ್ ಅನ್ನ? ಹೌದು ಹೌದು, ಅಲ್ಟ್ರಾಫಿಕ್ಸ್ ಬ್ರ್ಯಾಂಡ್ ಬಂದು ಎಲ್ಲರೂ ತಗೋಬಹುದು, ತುಂಬಾ ಚೀಪ್ ಆಗಿ ಸಿಗುತ್ತೆ. ನಾನು ಎಲ್ಲರಿಗೂ ಸಲಹೆ ಕೊಡ್ತೀನಿ ಸರ್. ನಮ್ಮ ವೀಕ್ಷಕರಿಗೆ ನಿಮ್ದು ಇಷ್ಟೊಂದು ಜೆನ್ಯೂನ್ ಆಗಿರುವಂತ ಇದು ಕೊಟ್ಟಿದ್ದಕ್ಕೆ, ರಿಯಾಕ್ಷನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನ್ ನಿಮ್ ಕನ್ನಡ ಕೂಡ ಬಂದಿನಿ ಒಂದು ಹೊಸ ಜೊತೆ, ಒಂದು ಸ್ಪೆಷಲ್ ವಿಡಿಯೋ ಜೊತೆ. ಸ್ನೇಹಿತರೆ, ಎನ್ಜೆಡ್ ಎಂಟರ್ಪ್ರೈಸಸ್, ಎನ್ಜೆಡ್ ಎಂಟರ್ಪ್ರೈಸಸ್ ಅಂದ್ರೆ ಯಾರಿಗೂ ಗೊತ್ತಿಲ್ಲ ಹೇಳಿ. ನನ್ನ ಚಾನಲ್ ಅಲ್ಲಿ ಅನೇಕ ವಿಡಿಯೋಗಳನ್ನ ಕೂಡ ನೀವು ನೋಡಿದ್ರೆ. ಸ್ನೇಹಿತರೆ, ನಮ್ಮ ಬೆಂಗಳೂರಲ್ಲೇ ಒಂದು ಅತ್ಯುತ್ಕೃಷ್ಟವಾದಂತಹ LED ಮ್ಯಾನುಫ್ಯಾಕ್ಚರ್ ಅಂತಂದ್ರೆ ಅದುವೇ ಎನ್ಜೆಡ್ ಎಂಟರ್ಪ್ರೈಸಸ್. ಅಷ್ಟೇ ಅಲ್ಲದೆ ಬೆಲೆಗಳು ಕೂಡ ಅಷ್ಟೇ, ಎಷ್ಟು ದೊಡ್ಡ ದೊಡ್ಡ ಟಿವಿಗಳನ್ನು ಕೂಡ ಅವರು ಒಂದು ಅತ್ಯುತ್ತಮ ಬೆಲೆಗೆ ಲಾಂಚ್ ಮಾಡಿರುವಂತಹ ಫಸ್ಟ್ ಕಂಪನಿ ಅಂದ್ರೆ ಎನ್ಜೆಡ್ ಎಂಟರ್ಪ್ರೈಸಸ್. ಆದ್ರೆ ನೀವು ಕೇಳ್ಬೋದು, ನಿಮ್ ಎನ್ಜೆಡ್ ಎಂಟರ್ಪ್ರೈಸಸ್ ಅಲ್ಲಿ ನಾವು ಆಕ್ಚುಲಿ ಹಳೆ ವಿಡಿಯೋಗಳಲ್ಲಿ ಬೇರೆ ಔಟ್ಲೆಟ್ ನೋಡಿದೀವಲ್ಲ, ಇದೇನು ಇಷ್ಟು ದೊಡ್ಡದಾಗಿರುವಂತಹ ಔಟ್ಲೆಟ್ ಅಲ್ಲಿ ಬಂದಿದೀವಿ ಅಂತ ಹೇಳ್ತೀರಾ? ಸ್ನೇಹಿತರೆ, ಇದೊಂದು ನನ್ನ ಚಾನಲ್ ಅಲ್ಲೇ ಫಸ್ಟ್ ಇಷ್ಟು ದೊಡ್ಡ ಔಟ್ಲೆಟ್ ಅಂತ ಹೇಳ್ಬೋದು, ಸರ್ಪ್ರೈಸ್ ಕೂಡ ಹೌದು. ಇದು ನನಗೂ ಸರ್ಪ್ರೈಸ್, ನಿಮಗೂ ಸರ್ಪ್ರೈಸ್. ಇದು ಏನ್ ಸರ್ಪ್ರೈಸ್ ಅಂತ ಹೇಳ್ಬಿಟ್ಟು ನಾನು ಹೇಳೋಕ್ಕಿಂತ, ಸೊ ಈ ಎನ್ಜೆಡ್ ಎಂಟರ್ಪ್ರೈಸಸ್ ನ ಓನರ್ ಆಗಿರುವಂತಹ ಶಕೀಲ್ ಮತ್ತು ಜಮೀಲ್ ಅವ್ರ ಹತ್ರ ತಿಳ್ಕೊಳ್ಳೋಣ, ಹೆಚ್ಚಿನ ವಿಚಾರನ ಅವ್ರ ಹತ್ರನೇ ಮಾತಾಡೋಣ. ಬನ್ನಿ, ಕರ್ಕೊಂಡು ಹೋಗ್ತೀನಿ ನಾನು ನಿಮ್ಗೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ಮೊದಲೇದಾಗಿ ಏನು, ನಾವು ಬೇರೆ ಔಟ್ಲೆಟ್ಗೆ ಬಂದ್ಬಿಟ್ಟಿದೀವಲ್ಲ, ಯಾವ ಔಟ್ಲೆಟ್ ಇದು, ಏನ್ ಕತೆ ಇದು, ಏನ್ ಮಾಡಿದಿರ ಹೇಳಿ ನಮ್ಗೆ ಸರ್. ಇದು ಈ ಔಟ್ಲೆಟ್ ಇರೋದು ಬಂದ್ಬಿಡೋ, ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ನೀವು ನೋಡಿರ್ಬೇಕು, ನಮ್ದು ಇನ್ನೊಂದು ಔಟ್ಲೆಟ್ ಇದೆ ಲಿಂಗರಾಜ್ಪುರಂ ಅಲ್ಲಿ. ಹೌದು, ಸುಮಾರು ಜನದ ಜನರಿಗೆ ಗೊತ್ತಿರತ್ತೆ. ಮತ್ತೆ ಈ ಔಟ್ಲೆಟ್ ಬಂದ್ಬಿಡೋ HBR ಲೇಔಟ್ ಅಲ್ಲಿ ಇರೋದು. ಸರ್, ಎಲ್ಲಿದೆ ಅಂತ ಒಂದ್ ಸ್ವಲ್ಪ ಹೇಳ್ಬೇಕು. ಸರ್, HBR ಲೇಔಟ್ ಮೈನ್ ರೋಡ್ ಅಲ್ಲಿ ಇದೆ, ನೀವು ನೋಡ್ಬೋದು ಇಲ್ಲಿ ನೋಡಿ. ಇಲ್ಲಿಂದ ನೀವು ಬಂದ್ರೆ ಆಚೆಯಿಂದ, ಸಪೋಸ್ ಇನ್ ಕೇಸ್ ಔಟ್ ಆಫ್ ಸ್ಟೇಷನ್, ಇಲ್ಲಿ ಲೋಕಲ್ ಅಲ್ಲಿ ಇರೋರಿಗೆ HBR ಲೇಔಟ್ ಗೊತ್ತಿದೆ. ಮೈನ್ ರೋಡ್ ಅಲ್ಲೇ ನಮ್ ಶಾಪ್ ಇದೆ, ಮತ್ತೆ ಬೋಟ್ಸ್ ಇದೆ, ನೋಡ್ಬಿಟ್ಟು ಈಸಿಯಾಗಿ ಕಂಡುಹಿಡಿಬಹುದು. ಇನ್ ಕೇಸ್ ಏನಾದ್ರೂ ಔಟ್ ಆಫ್ ಸ್ಟೇಷನ್ ಇಂದ ಬರೋದಿದ್ರೆ, ಇಲ್ಲೇ ಇನ್ ಬಂದ್ರೆ ನೀವು ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೊಂದು ಮೈನ್ ರೋಡ್ ಅಲ್ಲಿ ದೇವಸ್ಥಾನ ಸಿಗತ್ತೆ. ನೆಕ್ಸ್ಟ್ ಬಸ್ ಸ್ಟಾಪ್, ಇಲ್ಲಿ ನಮ್ಮ ಅಂಗಡಿ ಪಕ್ಕದಲ್ಲೇ ಬಸ್ ಸ್ಟಾಪ್ ಇರೋದು. ಬಸ್ ಸ್ಟಾಪ್ ಬಿಟ್ರೆ ಇಲ್ಲಿ ಶಾಪ್, ನಡ್ಕೊಂಡು ಆರಾಮಾಗಿ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಬರೋದು. ಈಸಿಯಾಗಿ ಗೊತ್ತಾಗ್ಬಿಡತ್ತೆ, ಅಷ್ಟು ಗೊತ್ತಾಗಿಲ್ಲ ಅಂತಂದ್ರೆ ನೀವಂತೂ ಇದೇ ಇದ್ದೀರಾ. ಕಾಲ್ ಮಾಡಿದ್ರೆ ಸಾಕು, ಇಲ್ಲಿ ಈಸಿಯಾಗಿ ಬಂದ್ಬಿಡ್ಬೋದಲ್ಲ. ಹೌದು ಸರ್. ಈಗ ಮೊದಲೇದಾಗಿ ಕ್ರಿಸ್ಮಸ್ ಕ್ರಿಸ್ಮಸ್ ಒಕೇಶನ್ ಅಂತ ಹೇಳ್ಬೋದು, ನ್ಯೂ ಇಯರ್ ಒಕೇಶನ್ ಕೂಡ. ಸೊ ನಮಗೆ ಏನಾದ್ರು ಸ್ಪೆಷಲ್ ಆಫರ್ ಏನಾದ್ರೂ ಕೊಡ್ಬೇಕಂತ ಇದ್ರೆ ನೀವೇ ಹೇಗೆ ಸರ್ ಇವಾಗ? ಸರ್, ಎನ್ಜೆಡ್ ಎಂಟರ್ಪ್ರೈಸಸ್ ಅಂದ್ರೆ ನಿಮ್ಗೆ ಹಬ್ಬ ಇದ್ದಂಗೆ. ಸೊ ನೀವು ಆಫರ್
ಅದಕ್ಕೋಸ್ಕರ ಒಂದು ನ್ಯೂ ಇಯರ್ ವೆಯ್ಟ್ ಮಾಡಬೇಕು, ಇದು ಇದಕ್ಕೆ ವೆಯ್ಟ್ ಮಾಡಬೇಕು ಅಂತ ಆ ಥರ ಅಲ್ಲ. ಥ್ರೂ ಔಟ್ ಇಯರ್ ಇಲ್ಲಿ ನಮ್ಮ ಹತ್ರ ನಿಮಗೆ ಆಫರ್ಸ್ ಅನ್ನೋದು ಇದ್ದೇ ಇರುತ್ತೆ. ಸೊ ಕಾಸ್ಟ್ ಪ್ರೈಸ್ ಅನ್ನೋದು ರೆಗ್ಯುಲರ್ ನಿಮಗೆ ಆಫರ್ ಅಲ್ಲೇ ನಮ್ಮ ಹತ್ರ ಸಿಗ್ತಾ ಇರತ್ತೆ. ಸೊ ನೀವೇನು ಅಲ್ಟ್ರಾಪಿಕ್ಸ್ ಟಿವಿ ಇದೆ, ಇದಕ್ಕೆ ನಾವು ಆಫರ್ಸ್ ಎಲ್ಲ ವೆಯ್ಟ್ ಮಾಡಬೇಕು, ವೆಯ್ಟಿಂಗ್ ಮಾಡೋದು ಬೇಕಾಗಿಲ್ಲ. ಎಲ್ಲ ನಿಮಗೆ ಬೆಸ್ಟ್ ಅಂಡ್ ಬೆಸ್ಟ್ ಹೋಲ್ಸೇಲ್, 100% ಹೋಲ್ಸೇಲ್ ಪ್ರೈಸ್ ಅಲ್ಲಿ ಇಲ್ಲಿ ನಮ್ಮ ಹತ್ರ ಸಿಗ್ಬಿಡತ್ತೆ. ಸರ್, ನೀವು ಒಂದ್ ಸಿಂಗಲ್ ಟಿವಿ ಕೂಡ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀರಾ? ಖಂಡಿತ ಸರ್, ನಿಮ್ಮ ಹತ್ರ ತುಂಬಾನೇ ಕಡಿಮೆ ಲೋಯೆಸ್ಟ್ ಪ್ರೈಸ್ ಅಂದ್ರೆ ಲೋಯೆಸ್ಟ್ ಪ್ರೈಸ್ ಅಂದ್ರೆ ಕ್ವಾಲಿಟಿ ಬಂದ್ಬಿಡು ತುಂಬಾನೇ ಹೈಯೆಸ್ಟ್ ಕ್ವಾಲಿಟಿ ಕೊಡ್ತೀವಿ. ನಾನು ಅದನ್ನೇ ಕೇಳ್ಬೇಕು ಅನ್ಕೊಂಡೆ ಸರ್. ಕೆಲವೊಂದ್ ಕಡೆ ಪ್ರೈಸ್ ಡೌನ್ ಇರುತ್ತೆ, ಕ್ವಾಲಿಟಿ ಚೆನ್ನಾಗಿರಲ್ಲ, ಕ್ವಾಲಿಟಿ ಚೆನ್ನಾಗಿದ್ರೆ ಪ್ರೈಸ್ ಜಾಸ್ತಿ ಇರುತ್ತೆ. ಸೊ ತಾವು ಕ್ವಾಲಿಟಿ ಮೇಂಟೈನ್ ಮಾಡ್ತಾ ಇದ್ದೀರಾ? ಕ್ವಾಲಿಟಿ 100% ಇರುತ್ತೆ ಸರ್. ಇಲ್ಲಿ ನೋಡಿ ಸರ್, ಕ್ವಾಲಿಟಿಗೋಸ್ಕರನೇ ಇಲ್ಲಿ ನೀವು ನೋಡಬಹುದು ಎಲ್ಲ ಪ್ರತಿಯೊಂದು ಟಿವಿಸ್ ನು ಇಲ್ಲಿ ನಾನು ಡೆಮೋಲಿ ಇಟ್ಟಿದ್ದೀನಿ. ನೀವು ಡೆಮೋ ತಂದ್ಬಿಟ್ಟಿದ್ದೀರಾ ನೀವು? ಹೌದು. ಅದು ಬೇರೆ, ಇವಾಗ ಔಟ್ಲೆಟ್ ಬೇರೆ ಬೆಂಗಳೂರಲ್ಲೇ ದೊಡ್ಡದು ಅಂತ ಹೇಳ್ಬೋದು ಅಲ್ವಾ? ದೊಡ್ಡ ಔಟ್ಲೆಟ್ ಬೇರೆ. ಔಟ್ಲೆಟ್ ಬಂದ್ಬಿಡೋ ನೋಡಿ, ಇವಾಗ ಪ್ರೀವಿಯಸ್ ವೀಡಿಯೋ ಲಿಂಗರಾಜಪುರಂ ಔಟ್ಲೆಟ್ ನೋಡಿದೀರಾ, ಮತ್ತೆ ಇಲ್ಲಿ ಹೆಚ್ ಬಿ ಆರ್ ಲೆವೆಟ್ ಅಲ್ಲಿ ಈ ಔಟ್ಲೆಟ್ ಇದೆ, ಮತ್ತೆ ಇನ್ನ ಅಪ್ಕಮಿಂಗ್ ಔಟ್ಲೆಟ್ಸ್ ಬರುವುದಿದೆ. ಇಲ್ಲಿ ಎನ್ಸರ್ಟ್ ಎಂಟರ್ಪ್ರೈಸಸ್ ಅಲ್ಲಿ ನಾವು ಕೊಡ್ತಾ ಇರೋದು ಅಲ್ಟ್ರಾಪಿಕ್ಸ್ ಬ್ರ್ಯಾಂಡ್. ಅಲ್ಟ್ರಾಪಿಕ್ಸ್ ಬ್ರ್ಯಾಂಡ್ ಅಂದ್ರೆ ನಿಮ್ಗೆ ಐಎಸ್ಒ ಸರ್ಟಿಫೈಡ್ ಆಗಿರೋದು. ಸೊ ನಮ್ಮ ಹತ್ರ ಇರೋದು ಈ ಅಲ್ಟ್ರಾಪಿಕ್ಸ್ ಬ್ರ್ಯಾಂಡ್ ಬಂದ್ಬಿಟ್ಟು ನಿಮ್ಗೆ ಐಎಸ್ಒ ಸರ್ಟಿಫೈಡ್ 9001-2015 ಆಗಿರೋದು. ಸೊ ನಿಮಗೆ ಪ್ರೈಸ್ ಕಡಿಮೆ ಸಿಗತ್ತೆ, ಮತ್ತೆ ಜೊತೆಯಲ್ಲಿ ಕ್ವಾಲಿಟಿನೂ ಇದೆ. ಇವಾಗ ನಾನು ಕೊಡ್ತಾ ಇರೋದು ಪ್ರೈಸ್ಗೆ ನಿಮ್ಗೆ ಇನ್ಕ್ಲೂಡಿಂಗ್ ವಿತ್ ವ್ಯಾರಂಟಿನೂ ಕೊಡ್ತಾ ಇದ್ದೀನಿ. 3 ಇಯರ್ಸ್ ನಮ್ಮ ಹತ್ರ ನೀವು ತಗೊಳೋದು ಪ್ರಾಡಕ್ಟ್ ಗೆ 3 ಇಯರ್ಸ್ ವ್ಯಾರಂಟಿ ಕೊಡ್ತಾ ಇದ್ದೀನಿ. ಸರ್, ಅದು ವಾರಂಟಿ ಬಗ್ಗೆ ನಾನು ಆಕ್ಚುಲಿ ಕೇಳೋಣ ಅನ್ಕೊಂಡೆ ಸರ್. ಇದು ವಾರಂಟಿ ಯಾವ ತರ ಕವರ್ ಆಗುತ್ತೆ 3 ಇಯರ್ಸ್ ಅಂತಂದ್ರೆ? ಸೊ ಯಾವ್ದಕ್ಕೆ ನೀವು ಇದನ್ನ ಮಾಡ್ತಾ ಇದ್ರಿ ಅದನ್ನ? ಸರ್, ಇವಾಗ ವ್ಯಾರಂಟಿ ಅಂದ್ರೆ ನೋಡಿ, ನಮ್ಮ ಹತ್ರ ಪ್ರತಿಯೊಂದು ಇದಕ್ಕೂ ವ್ಯಾರಂಟಿ ಕೊಡ್ತಾ ಇದ್ರಿ, ಪ್ರತಿಯೊಂದಕ್ಕೂ ಕೂಡ ಕೊಡ್ತಾ ಇದ್ರಿ. A to Z ವ್ಯಾರಂಟಿ ಅಂತಾನೆ ಹೇಳ್ಬೋದು. ಇವಾಗ ನೋಡಿ, ಇವಾಗ ನಮ್ಮ ಹತ್ರ ಈ ಟಿವಿಸ್ ಅಲ್ಲಿ ನೀವು ತಗೊಂತೀರಾ, ಒಂದು ಎಲೆಕ್ಟ್ರಾನಿಕ್ ಐಟಮ್ ತಗೊಂತಾ ಇದೀರಾ. ಇವಾಗ ನಮ್ಮ ಹತ್ರ ತಗೊಂಡಿದ್ಮೇಲೆ ಏನಾಗುತ್ತೆ ಅಂದ್ರೆ, ಸಪೋಸ್ 4 ದಿವಸ ಏನಾದ್ರು ಒಂದು ರಿಪೇರಿನೇ ಬಂತು, ಇದು ಬಂತಂದ್ರೆ ನಿಮ್ಗೆ ಏನ್ ಬಂದ್ರು ಆಗ್ಬಾರ್ದು. ಫಿಸಿಕಲ್ ಡ್ಯಾಮೇಜಸ್ ಬಿಟ್ಬಿಟ್ಟು ಟೆಕ್ನಿಕಲಿ ಏನಾದ್ರೂ ಕೂಡ ಕಂಪ್ಲೀಟ್ ಇದಿರುತ್ತೆ, ಸಪೋರ್ಟ್ ಇರುತ್ತೆ. ಹೌದು ಸರ್. ಇನ್ನೊಂದು ವಿಚಾರ, ತಾವು ಟಿವಿ ಮಾತ್ರ ಸೇಲ್ ಮಾಡ್ತಿರೋ, ಇಲ್ಲೆಲ್ಲ ಇಷ್ಟೊಂದು ಸೌಂಡ್ ಬಾಕ್ಸ್ ಎಲ್ಲ ಇಟ್ಬಿಟ್ಟಿದ್ದೀರಾ, ಬಂದು ಕೂಡ ಕೇಳೋದ ಅನ್ಕೊಂಡೆ. ಇಲ್ಲಿಂದ ವೀಕ್ಷಕರೇ ಆಕ್ಚುಲಿ ನಿಮ್ಗೆ ನಾನು ಒಂದ್ ರೌಂಡ್ ತೋರಿಸ್ಬಿಡ್ಬೇಕು, ಫುಲ್ ಇದೆ ಇಲ್ಲಿ. ಓಕೆನಾ? ಒಂದ್ ರೌಂಡ್ ಎಲ್ಲ ನೋಡ್ಬಿಡಿ, ಕಂಪ್ಲೀಟ್ ಆಗಿ ನೋಡ್ಕೊಂಡ್ ಬಂದ್ಬಿಡಿ. ಕಂಪ್ಲೀಟ್ ಆಗಿ ಇಲ್ಲಿ ಜೋಡಿಸ್ಬಿಟ್ಟಿದ್ದಾರೆ ಇಲ್ಲಿ ಎನ್ಸರ್ಟ್ ಎಂಟರ್ಪ್ರೈಸಸ್ ಅಲ್ಲಿ. ಇನ್ನ ಐಟಮ್ ಇದೆ ಸರ್, ಇನ್ನ ಹೋಮ್ ಥಿಯೇಟರ್ಸ್ ಎಲ್ಲ ಇದೆ. ಆಕ್ಚುಲಿ ಡಿಸ್ಪ್ಲೇ ಮಾಡಿಲ್ಲ. ಓಕೆ, ಇನ್ನ ನೆಕ್ಸ್ಟ್ ಇನ್ನ ಸ್ವಲ್ಪ ಇದೆ ಆಡ್ ಮಾಡೋಣ ಅಂತ ಇದ್ದೀರಾ. ಹೋಮ್ ಥಿಯೇಟರ್ ಯಾವ ರೇಂಜ್ ಇಂದ ಸ್ಟಾರ್ಟ್ ಆಗುತ್ತೆ, ಕೆಲವೊಂದು ವಿಚಾರ ನಮ್ಮ ವೀಕ್ಷಕರಿಗೆ? ಸರ್, ಹೋಮ್ ಥಿಯೇಟರ್ಸ್ ನಮ್ಮಲ್ಲಿ ಸಿಕ್ಕೋದು ಸ್ಟಾರ್ಟಿಂಗ್ ಕಾಸ್ಟ್ ಬಂದ್ಬಿಟ್ಟು 1500 rupees ಇಂದ ಕೊಡ್ತಾ ಇದ್ವಿ. ಅಂದ್ರೆ 1500 rupees ಅಂದ್ರೆ 1500 rupees ಪ್ರಾಡಕ್ಟ್ ವಾರಂಟಿ ಇದೆ. ವಾರಂಟಿ ಇದೆ, ಖಂಡಿತ ಕ್ವಾಲಿಟಿ ಇದೆ. ಹೌದು, ಇಲ್ಲಿ ನಮ್ ಶಾಪ್ ಅಲ್ಲಿ ನೀವು LED ಟಿವಿಸ್ ತಗೋಲಿ, ಇಲ್ಲ ಹೋಮ್ ಥಿಯೇಟರ್ಸ್ ತಗೋಲಿ, 10,000 ಪ್ರಾಡಕ್ಟ್ ಅಲ್ಲ, ನೀವು 3,000-1,500 ಪ್ರಾಡಕ್ಟ್ ಯಾವ್ದು ತಗೊಂಡ್ರು ಇಲ್ಲಿ ನಮ್ಮ ಹತ್ರ ವ್ಯಾರಂಟಿ ಅನ್ನೋದು ಇದ್ದೇ ಇರುತ್ತೆ. ಪ್ಲಸ್ ಕ್ವಾಲಿಟಿ, ಕ್ವಾಲಿಟಿ ಬಗ್ಗೆ ನಾನು ಹೇಳ್ಬೇಕಂತಾನೆ ಇಲ್ಲ, ಯಾಕಂದ್ರೆ ನಮ್ಮಲ್ಲಿ ಇಲ್ಲಿ ಇರೋದು ISO ಸರ್ಟಿಫೈಡ್. ಹೌದು, ಮತ್ತೆ ಇನ್ನೊಂದು ಏನಂದ್ರೆ ಸ್ಪೆಷಲ್ ನಮ್ ಬ್ರ್ಯಾಂಡ್ ಅಲ್ಲಿ EMI ಫೆಸಿಲಿಟಿ ಇದೆ. ಅದನ್ನೇ ನಾನು ಕೇಳ್ಬೇಕು ಅನ್ಕೊಂಡೆ. ನಾನು ಬರ್ತಾ ಇದ್ದಾಗೆ ಆಕ್ಚುಲಿ EMI ಇಲ್ಲಿದೆ ಅಂತ ಗೊತ್ತಾಯ್ತು. ಹೌದು, ನಮ್ಗೆ ವೀಕ್ಷಕರಿಗೆ ಮೇನ್ ಬೇಕಾಗಿರೋದೇ EMI. ನಮ್ಮಲ್ಲಿ ಯಾವ ರೀತಿ EMI ಗಳನ್ನ ಇಲ್ಲಿ ಸೆಟ್ ಅಪ್ ಮಾಡ್ಕೊಡ್ತಾ ಇದ್ದಾರೆ? EMI ಇಲ್ಲಿ ನೋಡಿ, ಇವಾಗ ಕಸ್ಟಮರ್ಸ್ ಗೆ ನಮ್ ಶಾಪ್ ಅಲ್ಲಿ ಇಲ್ಲಿ ಎನ್ಸರ್ಟ್ ಎಂಟರ್ಪ್ರೈಸಸ್ ಬಂದ್ರೆ ಅಲ್ಟ್ರಾಪಿಕ್ಸ್ ಅಲ್ಲಿ ಇಲ್ಲಿ ಸ್ಟೆಪ್ ಇನ್ ಮಾಡೋರ್ ಕಸ್ಟಮರ್ಸ್ ಗೆ ಪ್ರತಿಯೊಂದು ಆಪ್ಷನ್ಸ್ ಮಾಡಿದ್ವಿ. ಯಾಕಂದ್ರೆ ಕಸ್ಟಮರ್ಸ್ ತಗೊಳಕ್ಕೆ ಎಲ್ಲಾ ತರ ಅನುಕೂಲನೂ ಇರಬೇಕು ಅಂತ. ಸೊ ಇಲ್ಲಿ ಏನಾಗುತ್ತೆ, ಕೆಲವರು ಕ್ಯಾಶ್ ಅಂಡ್ ಕ್ಯಾರಿ ಮಾಡ್ತಾರೆ, ಕೆಲವರ ಹತ್ರ ಏನಾಗುತ್ತೆ ಬಜೆಟ್ ಕಡಿಮೆ ಇರುತ್ತೆ, ಟಿವಿಸ್ ತಗೋಬೇಕು ಅನ್ಕೊಂಡಿರ್ತಾರೆ. ಸೊ ಈ ಬ್ರ್ಯಾಂಡ್ ಅಲ್ಲಿ EMI ಫೆಸಿಲಿಟೀಸ್, ಬಜಾಜ್ ಫೈನಾನ್ಸ್ ಇರಲಿ ಇದರಲ್ಲಿ ಎಲ್ಲಾ ತರ EMIs ನಾವು ಮಾಡ್ಕೊಡ್ತಾ ಇದೀವಿ. ಯೂಶಲಿ ಕಂಪನಿಗಳು ಅಷ್ಟೇ ಬ್ರ್ಯಾಂಡೆಡ್ ಮಾತ್ರ EMI ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಯಾವ್ದೇ ಇರ್ಬೋದು, ಬಜಾಜ್ ಫೈನಾನ್ಸ್ ಇರ್ಬೋದು, ಕ್ರೆಡಿಟ್ ಕಾರ್ಡ್ EMI ಇರ್ಬೋದು, ಹೋಮ್ ಕ್ರೆಡಿಟ್ ಇರ್ಬೋದು, ಯಾರೇ ಆದ್ರೂ ಕೂಡ ಒಂದು ಬ್ರ್ಯಾಂಡ್ ಚೆನ್ನಾಗಿದ್ರೆ, ದೊಡ್ಡ ದೊಡ್ಡ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಗೆ ಮಾತ್ರ ಅಂದ್ರೆ ಅವ್ರ ನಂಬಿಕೆ ಬೇಕಲ್ವ ಅದ್ರ ಮೇಲೆ, ಅದ್ರ ಮೇಲೆ ಮಾತ್ರ EMI ಕೊಡುವಂತದ್ದು. ನಿಮ್ಗೂ EMI ಕೊಡ್ತಿದ್ದಾರೆ ಅಂತಂದ್ರೆ ನಿಮ್ ಬ್ರ್ಯಾಂಡ್ ಮೇಲೆ ವಿಶ್ವಾಸ ಇದೆ ಅಲ್ವಾ? ಗೊತ್ತಾಗುತ್ತೆ. ಆಕ್ಚುಲಿ ಟಿವಿಗಳ ರೇಂಜ್ ಗೆ ಬಂದ್ಬಿಡೋಣ. ಓಕೆ, ತಮ್ಮಲ್ಲಿ ಯಾವ ರೇಂಜ್ ಇಂದ ಟಿವಿ ಸ್ಟಾರ್ಟ್ ಆಗುತ್ತೆ, ಹಾಗೆ ಕೆಲವೊಂದು ಮಾಡೆಲ್ ಗಳನ್ನ ನಮಗೆ ತಿಳಿಸ್ಕೊಡಕ್ ಆಗತ್ತಾ, ಹಾಗೆ ತೋರಿಸ್ಬಿಡೋಣ. ನಮ್ಮ ಹತ್ರ ಸ್ಟಾರ್ಟಿಂಗ್ ಶುರು ಆಗೋದು ಬಂದ್ಬಿಟ್ಟು 17 inches ಇಂದ ಶುರು ಆಗುತ್ತೆ. 17 inches ಇಂದ ಹಿಡಿದು 65 inches ಕಂಡ ನಿಮ್ಗೆ ಇಲ್ಲಿ LED ಟಿವಿಸ್ ಸಿಗ್ಬಿಡತ್ತೆ. 17 inches LED ಟಿವಿ ನಮ್ಮಲ್ಲಿ ಸಿಕ್ಕೋದು ಬರೀ 3,000 rupees ಕೊಡ್ತಾ ಇದೀವಿ. ಮತ್ತೆ 3,000 ಹಂಗೆ ನಿಮ್ಗೆ ಸೈಜಸ್ 17 ಇದೆ, 19 ಇದೆ, 20, 24 ಈ ತರ ಸೈಜಸ್ ಎಲ್ಲ ಬರುತ್ತೆ. ನಿಮ್ಗೆ 3,000, 4,000, 5,000, 7,000 ಈ ತರ ರೇಂಜಸ್ ಅಲ್ಲಿ ಒಂದು ಚಿಕ್ಕ ಟಿವಿನ ನೀವು ಇಲ್ಲಿ ತಗೋಬಹುದು. ಚಿಕ್ಕದಾಯ್ತು, ನೆಕ್ಸ್ಟ್ ಇವಾಗ ಸ್ವಲ್ಪ ದೊಡ್ಡ ಟಿವಿಸ್ ಬರೋಣ. ಇಲ್ಲಿ ನೀವು ನೋಡಬಹುದು
32 inches ಎಲ್ಇಡಿ ಟಿವಿ ನಾವು ಕಸ್ಟಮರ್ಸ್ ಕೊಡ್ತಾ ಇರೋದು ಬರೀ 9,000 rupees ಕೊಡ್ತಾ ಇದೀವಿ. ಓನ್ಲಿ 9,000. ಓನ್ಲಿ 9,000 ಗೆ 32 inches ಫುಲ್ ಹೆಚ್ ಡಿ ಎಲ್ಇಡಿ ಟಿವಿ. ನಿಮ್ಗೆ ಈ ಟಿವಿಸ್ ಅಲ್ಲಿ ಪೆನ್ ಡ್ರೈವ್ ಆಪ್ಷನ್, ಹೆಚ್ ಡಿ ಎಂ ಐ, ಎ ವಿ, ವಿಜಿ ಪೋರ್ಟ್ಸ್, ಪ್ರತಿಯೊಂದು ಆಪ್ಷನ್ಸ್ ಇರುತ್ತೆ. ಕೊಡ್ತಾ ಇರೋದು ಬರೀ 9,000 rupees ಗೆ. ಸರ್, ಇದೊಂದು ಆಫರ್ ಪ್ರೈಸ್ ಅಂತ ಹೇಳ್ಬೋದಲ್ವಾ? ಆಫರ್ ಸರ್, ನಮ್ಮ ಹತ್ರ ಡೈಲಿ ಆಫರ್ನೇ ಸರ್. ಓಕೆ, ಹೇಳ್ತಾ ಇದೀನಲ್ಲ, ನೀವು ಯಾವಾಗಾದ್ರೂ ಬನ್ನಿ, ನಿಮ್ಗೆ ಆಫರ್ ಡೈಲಿ ಸ್ವಲ್ಪ ಹೆಚ್ಚು ಕಡಿಮೆ ಚೇಂಜಸ್ ಆಗತ್ತೆ. ಆದ್ರೆ ಬೆಸ್ಟ್ ಅಂಡ್ ಬೆಸ್ಟ್ ಪ್ರೈಸ್ ಇಲ್ಲಿ ಎನ್ಸೈಡ್ ಎಂಟರ್ಪ್ರೈಸಸ್ ಅಲ್ಲಿ ನಿಮ್ಗೆ ಸಿಕ್ಕತ್ತೆ. ಸೇಮ್ 32 inches ಎಲ್ಇಡಿ ಟಿವಿ, ನೆಕ್ಸ್ಟ್ ಅದರಲ್ಲಿ ಒಂದು ಸ್ಮಾರ್ಟ್ ಆಂಡ್ರಾಯ್ಡ್ ಟಿವಿ ಕೊಡಿ ಸರ್ ಅಂದ್ರೆ 11,000 ಕೊಡ್ತಾ ಇದೀನಿ. 11,000 ಕೊಡ್ತಾ ಇದೀನಿ. 11,000ಕ್ಕೆ ಸ್ಮಾರ್ಟ್ ಆಂಡ್ರಾಯ್ಡ್, ವೈಫೈ, ಯೂಟ್ಯೂಬ್ ಅಪ್ಲಿಕೇಶನ್ಸ್, ನಿಮ್ ಮೊಬೈಲ್ ನ ಕನೆಕ್ಟ್ ಮಾಡ್ಬಿಟ್ಟು ನೀವು ಟಿವಿಯಲ್ಲಿ ನೋಡಬಹುದು, ಸ್ಕ್ರೀನ್ ಮಿರರಿಂಗ್ ಮಾಡಿ ಎಲ್ಲ ತರ ಆಪ್ಷನ್ಸ್ ಸಿಗುತ್ತೆ. ಸ್ಕ್ರೀನ್ ಮಿರರಿಂಗ್ ಇದೆ, ನಿಮ್ಗೆ ಪ್ರತಿಯೊಂದು ಆಪ್ಷನ್ಸ್ ಇದೆ. ಬರೀ 11,000ಕ್ಕೆ 32 inches ಎಲ್ಇಡಿ ಟಿವಿ ಇಲ್ಲಿ ಎನ್ಸೈಡ್ ಎಂಟರ್ಪ್ರೈಸಸ್ ಅಲ್ಲಿ ನಿಮ್ಗೆ ಸಿಗ್ಬಿಡತ್ತೆ. ಓನ್ಲಿ ಅಲ್ಟ್ರಾಪಿಕ್ಸ್ ಬ್ರ್ಯಾಂಡ್ ಅಲ್ಲಿ ಮಾತ್ರ, ಅಲ್ಟ್ರಾಪಿಕ್ಸ್ ಬ್ರ್ಯಾಂಡ್ ಅಲ್ಲಿ ಮಾತ್ರ, ಎನ್ಸೈಡ್ ಎಂಟರ್ಪ್ರೈಸಸ್ ಅಲ್ಲಿ ಮಾತ್ರ ಈ ತರ ಆಫರ್ಸ್ ಇರೋದು. ಬೀಟಬಲ್ ಆಫರ್ಸ್ ಸರ್, ಎಲ್ಲೂ ಸಿಕ್ಕಲ್ಲ ಆ ತರ ಆಫರ್ಸ್, ಬಂದ್ಬಿಡು ಇಲ್ಲಿ ನಿಮ್ಗೆ ಸಿಕ್ಕತ್ತೆ. ಸೊ ಪ್ರೈಸಸ್ ಒಂದು ನೀವು ಗ್ಯಾರಂಟಿಯಾಗಿ ಅಶ್ಯೂರಿಟಿಯಿಂದ ಬರ್ಬೋದು, ನೀವು ಕಡಿಮೆ ರೇಟ್ ಸಿಗತ್ತಂತ. ನಾನು ನಿಮ್ ಸ್ಟಾರ್ಟಿಂಗ್ ಹೇಳಿದ್ದಲ್ಲ, ನಮ್ಮ ಹತ್ರ ಒಂದೊಂದು ಸೈಜ್ ಅಲ್ಲೂ ಒಂದು 2-3 ಮಾಡೆಲ್ಸ್ ಇರುತ್ತೆ. ಇಲ್ಲಿ ನೀವು ನೋಡಬಹುದು 32 inches ಅಲ್ಲಿ ಒಂದು ನಾನ್ ಸ್ಮಾರ್ಟ್ ಎಲ್ಇಡಿ ಟಿವಿ ಇದೆ, ಇಲ್ಲೂ ಒಂದು ಸ್ಮಾರ್ಟ್ ಆಂಡ್ರಾಯ್ಡ್ ಎಲ್ಇಡಿ ಟಿವಿ ಇದೆ, ಇಲ್ಲಿ ನೆಕ್ಸ್ಟ್ ಇಲ್ಲಿ ಒಂದು ಫ್ರೇಮ್ಲೆಸ್ ಎಲ್ಇಡಿ ಟಿವಿ. ತುಂಬಾ ಚೆನ್ನಾಗಿದೆ ಸರ್ ಇದು. ಹೌದು ಸರ್, ಕ್ವಾಲಿಟಿ ಅಂತೂ ನಾವು ಇಲ್ಲಿ ಕಾಂಪ್ರಮೈಸ್ ಮಾಡಲ್ಲ ಸರ್, ಆತರ ಕ್ವಾಲಿಟಿ ಇರುತ್ತೆ, ಎಲ್ಲ ನಿಮ್ಗೆ ತುಂಬಾನೇ ಚೆನ್ನಾಗಿರುತ್ತೆ. ಲುಕ್ ನೋಡಿ ಮತ್ತೆ ರೆಸಲ್ಯೂಷನ್ ನೋಡಿ, ಪಿಕ್ಸೆಲ್ಸ್ ನೋಡಿ, ತುಂಬಾನೇ ಚೆನ್ನಾಗಿರುತ್ತೆ, ಸೂಪರ್ ಆಗಿ ಬರ್ತಾ ಇದೆ ಸರ್. ನೆಕ್ಸ್ಟ್ ನೀವು ಇಲ್ಲಿ ನೋಡಬಹುದು 40 inches ಸ್ಮಾರ್ಟ್ ಆಂಡ್ರಾಯ್ಡ್ ಎಲ್ಇಡಿ ಟಿವಿ ಸರ್. ಓಕೆ, 40 inches ಸ್ಮಾರ್ಟ್ ಆಂಡ್ರಾಯ್ಡ್ ಎಲ್ಇಡಿ ಟಿವಿ ಕೊಡ್ತಾ ಇರೋದು, ಪ್ರೈಸ್ ನೀವು ನೋಡಬಹುದು ಸರ್. ಈ ಪ್ರೈಸ್ ಏನೋ ಬಾಂಬೆ, ಪ್ರೈಸ್ ಬಾಂಬೆ ಆಗ್ತಾ ಇದ್ರೆ ನೀವು. ಪ್ರೈಸ್ ಬಾಂಬೆ ಇದು. ಓಕೆ, ಹೇಳಿ ಸರ್. ಇದು 40 inches ನಾರ್ಮಲ್, ಇದು ಏನಿಲ್ಲ, ಸ್ಮಾರ್ಟ್ ಆಂಡ್ರಾಯ್ಡ್, ವೈಫೈ, ಯೂಟ್ಯೂಬ್ ಅಪ್ಲಿಕೇಶನ್ಸ್, ಪ್ರತಿಯೊಂದು ಆಪ್ಷನ್ಸ್ 13,000. 13,000 ಸರ್ ಇದು. ಯಾಕಂದ್ರೆ ಬೆಲೆಗೆ ಒಬ್ರು ಕಸ್ಟಮರ್ ಬಂದಿದ್ರು, ಹಿಂಗೆ ಸರ್ 40 inches 13,000 ಅಂದ್ರೆ ಸರ್ 32 ಸರ್, 40 inches ಸರ್ ಅನ್ಬಿಟ್ಟು ಆತರ ಒಂದು ಒಳ್ಳೆ ಆಫರ್ ಅಲ್ಲಿ ಸಿಗತ್ತೆ. 40 inches 13,000ಕ್ಕೆ ಸ್ಮಾರ್ಟ್ ಆಂಡ್ರಾಯ್ಡ್, ಪ್ರತಿಯೊಂದು ಆಪ್ಷನ್ಸ್ ಇದೆ. ಇದೇನು ಆಫರ್ ಹೇಳ್ತಾ ಇದೀರಾ ಅಥವಾ ನಿಜವಾಗ್ಲೂ ಲೈಫ್ ಟೈಮ್ ಹೇಳ್ತಾ ಇದ್ದೀರಾ ಸರ್? ಲೈಫ್ ಟೈಮ್ ಅಂದ್ರೆ ಲೈಫ್ ಟೈಮ್ ಇಲ್ಲಿ ನಿಮ್ಗೆ ಎನ್ಸೈಡ್ ಎಂಟರ್ಪ್ರೈಸಸ್ ಅಲ್ಲಿ ಆಫರ್ಸ್ ಒಂದು ಇದ್ದೇ ಇರತ್ತೆ. ಎಲ್ಲ ಬೆಸ್ಟ್ ಪ್ರೈಸ್ ಇರತ್ತೆ ನಿಮ್ಗೆ. 40 inches 13,000ಕ್ಕೆ ಕೊಡ್ತಾ ಇದೀನಿ. ನೆಕ್ಸ್ಟ್ ಇದ್ರಲ್ಲೂ ನಿಮ್ಗೆ 2-3 ಮಾಡೆಲ್ಸ್ ಇದೆ ಇಲ್ಲಿ ನೋಡಿ. 43 inches 43 inches ಸ್ಮಾರ್ಟ್ ಆಂಡ್ರಾಯ್ಡ್ ಎಲ್ಇಡಿ ಟಿವಿ ಸರ್, ಇದ್ರ ಬಗ್ಗೆ ಹೇಳಿ. ಇದನ್ನು ಸ್ಮಾರ್ಟ್ ಆಂಡ್ರಾಯ್ಡ್ ಎಲ್ಇಡಿ ಟಿವಿ ಬರುತ್ತೆ ಸರ್. ಈ ಟಿವಿ ನಮ್ಮಲ್ಲಿ ಸಿಕ್ಕೋದು ಬರೀ 17,000 ಕೊಡ್ತಾ ಇದೀವಿ. 17,000. ಹೌದು, 40 ಕ್ವಾಲಿಟಿ ನೋಡಿ ಸರ್ ನೀವು. ಪ್ರೀಮಿಯಂ ಆಕ್ಚುಲಿ. ಆಮೇಲೆ ಯಾಕಂದ್ರೆ ಏನಪ್ಪ ಇಷ್ಟೊಂದು ಕಡಿಮೆ ರೇಟ್ ಅನ್ಕೊಂಡೆ, ಈ ರೇಟ್ ಅಲ್ಲಿ ಹಿಂಗ್ ಕೊಡಕ್ ಸಾಧ್ಯ ಸರ್? ನೀವು ನಮ್ಗೆ ಹೇಳಿ ನೋಡಿ ಸರ್. ದುಡ್ಡು ಮುಖ್ಯ ಅಲ್ಲ, ಮೈನ್ ಏನಂದ್ರೆ ದುಡ್ಡು ಮುಖ್ಯ ಅಲ್ಲ ಅನ್ಬಿಟ್ಟು ಅವ್ರ ಪ್ರೈಸಸ್ ಜಾಸ್ತಿ ಇವಾಗ ಇದು ಮಾಡ್ಬಿಡು ಇದು ಮಾಡೋದಲ್ಲ ಸರ್. ಹೇಳಿ, ದುಡ್ಡು ಮುಖ್ಯ ಅದೇ ತರ ನಾನು ಬಂದ್ಬಿಡು ಪ್ರೈಸ್ ಕೊಡ್ತಾ ಇದೀನಿ. ಓಕೆನಾ, ನಮ್ ಕಸ್ಟಮರ್ ಸ್ಯಾಟಿಸ್ಫಿಕೇಶನ್ ಫಸ್ಟ್ ಬೇಕು. ಸುಮಾರು ಕಸ್ಟಮರ್ಸ್ ಬರ್ತಾರೆ ಸರ್, ನನ್ಗೆ ತುಂಬಾ ಖುಷಿ ಆಯ್ತು, ಯಾಕಂದ್ರೆ ಇಷ್ಟೊಂದು ಬೆಲೆಯಲ್ಲಿ ನನಗೆ ಒಂದು ಒಳ್ಳೆ ಟಿವಿ ಸಿಕ್ಕಿದೆ ಅಂತ ಇದು ಮಾಡ್ತಾರೆ. ಸೊ ನಮ್ ಕಾನ್ಸೆಪ್ಟ್ ಏನಂದ್ರೆ ಕಸ್ಟಮರ್ಸ್ ಗೆ ಒಂದು ಒಳ್ಳೆ ರೇಟ್, ಕಡಿಮೆ ರೇಟ್ ಅಲ್ಲಿ ಕಸ್ಟಮರ್ಸ್ ಗೆ ಸಿಗ್ಬೇಕು. ಅದು ಕಸ್ಟಮರ್ ಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತೀರಾ ಅಂತ ನಂಗೆ ಯಾವಾಗ ಗೊತ್ತಾಯ್ತು ಅಂದ್ರೆ, ನಾ ಇಲ್ಲಿ ಬಂದ್ಬಿಟ್ಟು ಎಷ್ಟೊತ್ತು ವೇಟ್ ಮಾಡಿದೆ ಸರ್ ಇಲ್ಲಿ ಕಸ್ಟಮರ್ ಶೂಟ್ ಮಾಡಕ್ಕೋಸ್ಕರ ಇಷ್ಟೊತ್ತು ವೇಟ್ ಮಾಡಿದ್ವಿ ಸರ್. ಯಾಕಂದ್ರೆ ನಮ್ಗೆ ಏನಂದ್ರೆ ಈ ಕಸ್ಟಮರ್ಸ್ ನ ಶೋಟರ್ ಆಗ್ಬಿಟ್ಟು ಆಚೆ ವೇಟ್ ಮಾಡಿಸೋದು ಆತರ ಇದೆಲ್ಲ ನಮ್ಗೆ ಇಷ್ಟ ಆಗಲ್ಲ. ಯಾಕಂದ್ರೆ ಕಸ್ಟಮರ್ ಗೋಸ್ಕರ ನಾವ್ ಇದೀವಿ, ಕಸ್ಟಮರ್ ಗೆ ನಾವ್ ವೇಟ್ ಮಾಡ್ತೀವಿ. ನಮ್ಗೋಸ್ಕರ ಕಸ್ಟಮರ್ ವೇಟ್ ಮಾಡ್ಬೇಕಂತ ಕಸ್ಟಮರ್ ನ ಆಚೆ ನಿಲ್ಸ್ಬಿಡು, ಶೋಟರ್ ಎಲ್ಲ ಹಾಕಲ್ಲ. ಕಸ್ಟಮರ್ ಫಸ್ಟ್ ಕಸ್ಟಮರ್ ನ ಇದು ಮಾಡ್ಬಿಟ್ಟು ನೆಕ್ಸ್ಟ್ ಇದು ಮಾಡ್ತೀವಿ. ಯಾಕಂದ್ರೆ ಫಸ್ಟ್ ಇಲ್ಲಿ ನಾವು ಕೊಡೋದು ಪ್ರಿಫರೆನ್ಸ್ ಬಂದ್ಬಿಟ್ಟು ಕಸ್ಟಮರ್. ಇದು ಯಾವಾಗ ಗೊತ್ತಾಯ್ತು ಅಂದ್ರೆ, ಇನ್ನೊಂದು ಪಾಯಿಂಟ್ ನಾನು ಇಲ್ಲಿ ತಗೊಳ್ಳೇಬೇಕು ಸರ್, ನೀವು ಕಸ್ಟಮರ್ ಇದಕ್ಕೋಸ್ಕರ ಒಳ್ಳೆ ಲಾಂಜ್ ನೇ ಕ್ರಿಯೇಟ್ ಮಾಡ್ಬಿಟ್ಟಿದ್ರ ಸರ್. ಹೌದು, ಏರ್ಪೋರ್ಟ್ ಲಾಂಜ್ ಅಂತ ಹೇಳ್ಬೋದಲ್ವ ಸರ್? ಖಂಡಿತ ಸರ್. ಸರ್ ಏನಿದು, ಮೂರ್ ಸೆಕ್ಷನ್ ಮಾಡ್ಬಿಟ್ಟಿದ್ರಲ್ಲ ಏನ್ ಸರ್ ಇದು? ಈ ಕಡೆ ಒಂದ್ ಸರ್ ಇದು ನೋಡಿ, ಯಾಕಂದ್ರೆ ಒಂದ್ ಸೆಕ್ಷನ್, ಈ ಕಡೆ ಒಂದ್ ಸೆಕ್ಷನ್, ಇದ್ರ ಬಗ್ಗೆ ಸ್ವಲ್ಪ ನಮ್ಗೆ ಹೇಳಕ್ಕಾಗತ್ತಾ? ಇದು ಹೆಂಗಂದ್ರೆ ನೋಡಿ, ಇವಾಗ ನಮ್ಮಲ್ಲಿ ಕಸ್ಟಮರ್ಸ್ ಬರ್ತಾರೆ, ಸುಮಾರು ಫ್ಯಾಮಿಲೀಸ್ ನು ಬರ್ತಾರೆ. ಹೌದು ಹೌದು. ಸೊ ಇದ್ರಲ್ಲಿ ಏನಾಗತ್ತೆ ಅಂದ್ರೆ, ಒಂದೊಂದ್ ಫ್ಯಾಮಿಲಿ ಬಂದು ಸಪರೇಟ್ ಸಪರೇಟ್ ಮಾಡ್ಕೊಂಡು ನೋಡ್ಬೋದು. ಹೌದು. ನೆಕ್ಸ್ಟ್ ಏನಂದ್ರೆ, ಇವಾಗ ಸೆಕ್ಷನ್ ವೈಸ್ ಇದೆ, 32 ಒಂದ್ ಸೆಕ್ಷನ್ ಅಲ್ಲಿ ಇದೆ. ಇಲ್ಲಿ ಬಂದು ಇಲ್ಲಿ ಕುತ್ಕೊಂಡು ಆರಾಮಾಗಿ ಕಸ್ಟಮರ್ಸ್ ಫ್ಯಾಮಿಲಿ ಇರ್ಲಿ, ಫುಲ್ ಫ್ಯಾಮಿಲಿ ಬಂದ್ಬಿಟ್ಟು ಆರಾಮಾಗಿ ಇಲ್ಲಿ ಕುತ್ಕೊಂಡ್ಬಿಟ್ಟು ಆರಾಮಾಗಿ ನೋಡ್ಬೋದು. ನೋಡ್ಬೋದು ಅಲ್ವಾ? ಇವಾಗ ಒಂದು 32 inches ಟಿವಿ ತಗೊಂಡ್ರೆ ಯಾವ
ಟಿವಿ ಬೇಕಂತ ಸೆಲೆಕ್ಟ್ ಮಾಡಬಹುದು. 40 ಮತ್ತೆ 43 ಇಂಚಸ್ ಎಲ್ಇಡಿ ಟಿವಿ ಬೇಕಂದ್ರೆ ಆರಾಮಾಗಿ ಫುಲ್ ಫ್ಯಾಮಿಲಿ ಸರ್, ಒಂದ್ ಫ್ಯಾಮಿಲಿ ನಾನ್ ನಿಲ್ಸ್ಬಿಡೋ ಬೇರೆ ಫ್ಯಾಮಿಲಿಗಳನ್ನ ನಿಂತ್ಕೊಳೋದು ಆತರ ಅಲ್ಲ, ಎಲ್ಲ ಎಷ್ಟು ಫ್ಯಾಮಿಲೀಸ್ ಬರ್ತಾರೋ ಆತರ ಆರಾಮಾಗಿ ಕುತ್ಕೊಂಡು ನೋಡಬಹುದು. ಇವಾಗ ಇಲ್ಲಿಂದ ಒಂದು 40-43 ಇಂಚಸ್ ಈ ತರ ನೋಡಬಹುದು. 50-55 ಇಂಚಸ್ ಎಲ್ಇಡಿ ಟಿವಿ ತಗೊಂತೀರಾ, ಈ ಕಡೆ ಇನ್ನ ಸ್ವಲ್ಪ ಮುಂದೆ ಬನ್ನಿ, ಇಲ್ಲಿ ನೋಡಿ ಇಲ್ಲಿ 50 ಇಂಚಸ್ ಇದೆ, 55 ಇಂಚಸ್ ಇದೆ, 65 ಇಂಚಸ್ ಇದೆ. ಸೊ ಈ ತರ ಕುತ್ಕೊಂಡು ಆರಾಮಾಗಿ ನೋಡಬಹುದು. ಸೊ ಕಸ್ಟಮರ್ ಫುಲ್ ಕಂಫರ್ಟ್ ಅನ್ನ ನೀವು ಇದು ಮಾಡ್ಬಿಟ್ಟಿದ್ದೀರಾ. ಹೌದು, ಒಂದ್ ಫ್ಯಾಮಿಲಿಗೆ ಇದು ಮಾಡ್ಬಿಡು ಫೆಸಿಲಿಟಿ ಬೇರೆ ಫ್ಯಾಮಿಲಿ ಆತರ ಅಲ್ಲ, ಎಲ್ಲರೂ ಆರಾಮಾಗಿ ಬಂದು ನೋಡ್ಕೊಂಡು ತಗೊಂಡು ಹೋಗ್ಬೋದು. ಓಕೆ ಓಕೆ ಸರ್, ಓಕೆ ಸರ್, ಹಂಗೆ ಇವಾಗ ಮಾಡೆಲ್ ಗಳನ್ನ ಕಂಟಿನ್ಯೂ ಮಾಡ್ಬಿಡೋಣ ಸರ್. ಇವಾಗ ಯಾವ್ದು ಸರ್? ಸರ್ ನಾನು 43 ಹೇಳಿದ್ರೆ, ಸೊ ನೆಕ್ಸ್ಟ್ ಮಾಡೆಲ್ ಗೆ ಬಂದ್ಬಿಡೋಣ. ಇವಾಗ ಸರ್ 43 ಇಂಚಸ್ ಎಲ್ಇಡಿ ಟಿವಿ ಅಲ್ಲೂ ಎರಡ್ ಮೂರ್ ಮಾಡೆಲ್ಸ್ ಇದೆ ಹೇಳಿ ಸರ್. 50 ಇಂಚಸ್ ಎಲ್ಇಡಿ ಟಿವಿ ನೋಡಿ, 50 ಇಂಚಸ್ ಎಲ್ಇಡಿ ಟಿವಿ ನಾವು ಕೊಡ್ತಾ ಇರೋದು ಸ್ಮಾರ್ಟ್ ಆಂಡ್ರಾಯ್ಡ್ ಎಲ್ಇಡಿ ಟಿವಿ. ಸ್ಟಾರ್ಟಿಂಗ್ ಪ್ರೈಸ್ ಬರೀ ನಿಮ್ಗೆ 24,000 ಅಂತ ಸ್ಟಾರ್ಟ್ ಆಗುತ್ತೆ. 50 ಇಂಚಸ್ 24,000 ಸ್ಮಾರ್ಟ್ ಆಂಡ್ರಾಯ್ಡ್ ವಿತ್ ವೈಫೈ ಫೆಸಿಲಿಟಿ ಇದೆ, ಯೂಟ್ಯೂಬ್ ಇದೆ, ಪ್ರತಿಯೊಂದು ಆಪ್ಷನ್ಸ್ ಬರುತ್ತೆ. 24,000 ವಿತ್ ಒಳ್ಳೆ ಕ್ವಾಲಿಟಿಯಲ್ಲಿ ಕೊಡ್ತಾ ಇದೀವಿ. ನಮ್ಮಲ್ಲಿ ನೋಡಿ ಸರ್ ಎರಡ್ ಮೂರ್ ಮಾಡೆಲ್ಸ್ ಬರುತ್ತೆ. ಸ್ಪೆಸಿಫಿಕೇಶನ್ಸ್ ನೀವು ಇಲ್ಲಿ ನಮ್ಮ ಹತ್ರ ನೋಡಬಹುದು. 1 GB ರ್ಯಾಮ್ 8 GB ರೋಮ್ ಇದೆ, 2 GB ರ್ಯಾಮ್ 16 GB ರೋಮ್ ಸಿಗುತ್ತೆ, ಮತ್ತೆ 4 GB ರ್ಯಾಮ್ 32 GB ಇಂಟರ್ನಲ್ ಸ್ಟೋರೇಜ್ ಇರುತ್ತೆ. 55 ಇಂಚಸ್ ಎಲ್ಇಡಿ ಟಿವಿ ನೀವು ನೋಡಬಹುದು ಇಲ್ಲಿ ತೋರಿಸಿ ಸರ್. ಇದು ಇದು ಅಲ್ವಾ 55 ಇಂಚಸ್ ಎಲ್ಇಡಿ ಟಿವಿ 28,500 ಇಂದ ಸ್ಟಾರ್ಟ್ ಆಗುತ್ತೆ ಸರ್. 55 ಇಂಚಸ್ ಅನ್ನ 28,500 ಗೆ ಕೊಡ್ತಾ ಇದ್ದೀರಾ. 28,500 ಗೆ ಒಂದು 55 ಇಂಚಸ್ ಸ್ಮಾರ್ಟ್ ಆಂಡ್ರಾಯ್ಡ್ ಎಲ್ಇಡಿ ಟಿವಿ ಸರ್. ಇದು ರೇಟ್ ಇನ್ನ ಸ್ವಲ್ಪ ಕಮ್ಮಿ ಏನಾದ್ರೂ ಕೊಡೋದೆ ಕಡಿಮೆ ರೇಟ್ ಸರ್. ಇದೆಲ್ಲ ಹೋಲ್ಸೇಲ್ ರೇಟ್ ಅಲ್ಲಿ ಕೊಡ್ತಾ ಇದೀನಿ. ನೀವು ಹೋಗ್ಬಿಡು ಆಚ್ ಎಲ್ಲ ತಗೊಂಡ್ರೆ ಒಂದು 32 ಇಂಚಸ್ ಎಲ್ಇಡಿ 30,000 ಆತರ ಕೊಡ್ತೀರಾ. ಹೌದು, ನಾನು 55 ಇಂಚಸ್ ಸ್ಮಾರ್ಟ್ ಆಂಡ್ರಾಯ್ಡ್ 28, ಯಾಕಂದ್ರೆ ಇಲ್ಲಿ ನಮ್ಮಲ್ಲಿ ಏನಂದ್ರೆ ಎಲ್ಲ ಹೋಲ್ಸೇಲ್ ರೇಟ್ ಇರುತ್ತೆ. ಸೊ ಆ ಬಾರ್ಗಿನ್ಸ್ ಹೆಚ್ಚು ಕಡಿಮೆ ಅದೆಲ್ಲ ಇರಲ್ಲ. ಏನ್ ಹೇಳ್ತಾ ಇದೀವಿ ಅದೆಲ್ಲ ಫಿಕ್ಸ್ಡ್ ಇರುತ್ತೆ ಸರ್. ಆದ್ರೆ ಆಕ್ಚುಲಿ ನೀವು ಕೊಡ್ತಾ ಇರೋ ಪ್ರೈಸ್ ಬೆಸ್ಟ್ ಪ್ರೈಸ್. ನಾನು ಕೂಡ ನಾಲ್ಕಾರು ಕಡೆ ವಿಡಿಯೋ ಮಾಡ್ತಾ ಇರ್ತೀನಿ. ಹೌದು, ನೀವು ಕೊಡೋ ಈ 55 ಇಂಚಸ್ ಅನ್ನ 28,500 ಗೆಲ್ಲ ಯಾರು ಲಾಂಚ್ ಮಾಡಿಲ್ಲ. ಹೌದು, ಸೊ ಡೆಫಿನೆಟ್ಲಿ ಬೆಸ್ಟ್ ಅಂತ ಹೇಳ್ಬೋದು. ಇದರಲ್ಲೂ ಮಾಡೆಲ್ಸ್ ಇದೆ ಸರ್ ನನ್ನ ಹತ್ರ ನೋಡಿ. ಇದೊಂದು ಮಾಡೆಲ್ ಇದೆ, ಮತ್ತೆ ಫ್ರೇಮ್ಲೆಸ್ ಅಂತ ಇದೆ. ಇದು ಫ್ರೇಮ್ಲೆಸ್? ಹೌದು, ಫ್ರೇಮ್ಲೆಸ್ ಇದೆ. ತುಂಬಾ ಈ ತರ ಆಗಿದೆಯಲ್ಲ ಸರ್ ಇದೆ. ಹೌದು ಸರ್, ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿರತ್ತೆ. ಈ ಪ್ಯಾನಲ್ ಕ್ವಾಲಿಟಿನೂ ನೀವು ನೋಡಬಹುದು, ಎಲ್ಲ ಪ್ಯಾನಲ್ ಕ್ವಾಲಿಟಿ ಎಲ್ಲ ನಿಮ್ಗೆ ಚೆನ್ನಾಗಿರತ್ತೆ ಸರ್. ಇಲ್ಲಿ ನೋಡಿ ನೀವು ಎಷ್ಟೊಂದು ಡೆಮೋ ಇಟ್ಟಿದೀವಿ. ಸುಮಾರು ಎಲ್ಲಾ ಸೈಜಸ್ ಟಿವಿನೂ ಇಲ್ಲಿ ನಮ್ಮಲ್ಲಿ ಡೆಮೋ ಇದೆ. ಇಲ್ಲಿ ಕಸ್ಟಮರ್ಸ್ ಬಂದ್ಬಿಡು, ಇಲ್ಲಿ ಬಂದ್ಬಿಡು ನೋಡ್ಬೋದು. ನೋಡ್ಬಿಡು ಈ ತರ ಸೆಲೆಕ್ಟ್ ಮಾಡ್ಬೋದು ಸರ್, ನನಗೆ ಈ ಟಿವಿ ಬೇಕು ಅಂದ್ರೆ ಆ ಟಿವಿನ ಅವ್ರಿಗೆ ಸಿಗ್ಬಿಡತ್ತೆ. ಯಾವ್ದು ಬೇಕೋ ಅವ್ರು ನೋಡ್ಬಿಟ್ಟು ಆರಾಮಾಗಿ ಚೂಸ್ ಮಾಡ್ಬಿಟ್ಟು ತಗೋಬಹುದು. ಯಾಕಂದ್ರೆ ಪ್ರತಿಯೊಂದು ಟಿವಿಸ್ ಇಲ್ಲಿ ಡೆಮೋ ಅಲ್ಲಿ ನಿಮಗೆ ಸಿಗ್ಬಿಡತ್ತೆ. ಓಕೆ ಸರ್, ಇಲ್ಲಿ ನಮ್ಮಲ್ಲಿ ನೀವು ನೋಡ್ಬೋದು ಪ್ರತಿಯೊಂದು ಟಿವಿಸ್, ಪ್ರತಿಯೊಂದು ಸೈಜ್ ಇಲ್ಲಿಂದ ಶುದ್ರ ನಿಮ್ಗೆ ಫುಲ್ ಎಲ್ಲ ಡೆಮೋ ಅಲ್ಲಿ ಕಸ್ಟಮರ್ಸ್ ನೋಡಕ್ ಇಲ್ಲಿ ಸಿಗ್ಬಿಡತ್ತೆ. ನಿಜವಾಗ್ಲೂ ಸರ್ ಇಷ್ಟೊಂದು ಡೆಮೋ ಇದನ್ನ ನಾನು ಆಕ್ಚುಲಿ ಯಾರು ಶೂಟ್ ಮಾಡಿಲ್ಲ. ಸ್ಪೆಷಲ್ ಡೆಮೋ ತೋರಿಸ್ತೀನಿ, ಒಂದು ಮಿನಿ ಹೋಮ್ ಥಿಯೇಟರ್ ನೇ ತೋರಿಸ್ಬಿಡ್ತೀನಿ. ಇಲ್ಲಿ ನೀವು ನೋಡಬಹುದು 65 ಇಂಚು. ಓಕೆನಾ, 65 ಇಂಚು 4K ಸ್ಮಾರ್ಟ್ ಆಂಡ್ರಾಯ್ಡ್ ಎಲ್ಇಡಿ ಟಿವಿ. ಎಲ್ಲಾದ್ರೂ ಡೆಮೋ ಅಲ್ಲಿ ನೋಡಿದೀರಾ? ಇಲ್ಲ ಸರ್, ಎಲ್ಲೂ ನೋಡಿಲ್ಲ. ದೊಡ್ಡ ಟಿವಿ ಸರ್ ಇದು, 65 ಇಂಚ್ ಎಲ್ಇಡಿ ಟಿವಿನೂ ಇಲ್ಲಿ ನಮ್ಮಲ್ಲಿ ಡೆಮೋಲಿ ಸಿಕ್ಕತ್ತೆ ನಿಮ್ಗೆ ಸರ್. ಇದು ಇಷ್ಟು ದೊಡ್ಡದಾಗಿದೆ ಅಂತಂದ್ರೆ ನೀವು ನಿಮ್ ತರ 4 ಜನ ಇದ್ರಲ್ಲಿ ನಿಂತ್ಕೊಂಡು ಸರ್ ಆಲ್ರೆಡಿ ಇಲ್ಲಿ ನೋಡಬಹುದು. ನೀವು ಅಲ್ಲಿ ಎದುರುಗಡೆ ನಿಂತ್ಕೊಳ್ಳಿ ಸರ್, ವೀಕ್ಷಕರಿಗೆ ತೋರಿಸ್ಬಿಡಣ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ. ಸ್ವಲ್ಪ ಸ್ವಲ್ಪ ಈ ಕಡೆ ಸೈಡ್ ಬಂದ್ಬಿಡಿ ನೋಡಿ ಸರ್. ವೀಕ್ಷಕರೇ ನೀವು ನೋಡಬಹುದು ಈ ಟಿವಿ ಎದುರುಗಡೆ ಎಷ್ಟು ಚಿಕ್ಕದಾಗಿ ಕಾಣ್ತಾ ಇದಾರೆ ಇವರು ಅಂತಂದ್ರೆ ನಿಜವಾಗ್ಲೂ ಟಿವಿ ದೊಡ್ಡ ಟಿವಿ ತಗೋಬೇಕಂತ ಒಂದು ಪ್ಲಾನಿಂಗ್ ಮಾಡಿದ್ರೆ ಈ ಟಿವಿನ ಆರಾಮಾಗಿ ತಗೋಬಹುದು ಸರ್. ಇದ್ರ ಬಗ್ಗೆ ಸ್ವಲ್ಪ ನಮ್ಗೆ ಎಕ್ಸ್ಪ್ಲೇನ್ ಮಾಡಿ. ಇದ್ರ ಬಗ್ಗೆ ಈ ಕ್ವಾಲಿಟಿನ ಆರಾಮಾಗಿ ನೀವು ವಿಡಿಯೋದಲ್ಲೇ ನೋಡಬಹುದು. ವಿಡಿಯೋದಲ್ಲೇ ಇಷ್ಟೊಂದು ಕ್ವಾಲಿಟಿ ಇದೆ ಅಂದ್ರೆ ಡೈರೆಕ್ಟ್ ಇನ್ನ ಎಷ್ಟು ಬರ್ಬೋದು ಅಂತ ಚೆನ್ನಾಗಿ ಬರ್ಬೋದು ಸರ್. ಇದು ಮಾಡಬಹುದು, ತುಂಬಾ ಚೆನ್ನಾಗಿದೆ ಸರ್. 4K ಸರ್ ಇದು. ಓಕೆ, 4K 4K ಅಂದ್ರೆ ಸರ್ ನೋಡಿ ನಮ್ಮಲ್ಲಿ ಪಕ್ಕ ಜೆನ್ಯೂನ್ 4K. ಪ್ರೈಸ್ ಬಂದ್ಬಿಡೋಣ ಸರ್. ಸರ್ ಈ ಟಿವಿ ಪ್ರೈಸ್ ಬಂದ್ಬಿಡು 65 ಇಂಚು. ಆಕ್ಚುಲಿ ಇದ್ರದ್ದು ಸ್ಪೆಸಿಫಿಕೇಶನ್ ಇನ್ನ ನಾನು ಕಂಪ್ಲೀಟ್ ಮಾಡಿಲ್ಲ ಹೇಳಿ ಸರ್. ಈ ಎಲ್ಇಡಿ ಟಿವಿಯಲ್ಲಿ ನಿಮಗೆ 4 GB ರ್ಯಾಮ್, 32 GB ರೋಮ್ ಸಿಗುತ್ತೆ. ಸೂಪರ್. 4 GB ರ್ಯಾಮ್, 32 GB ರೋಮ್. ಆಲ್ಮೋಸ್ಟ್ ಬೇರೆ ಟಿವಿಸ್ ಅಲ್ಲಿ 1 GB ರ್ಯಾಮ್, 8 GB ರೋಮ್, 2 GB ರ್ಯಾಮ್, 16 GB ರೋಮ್, ಈ ತರ ಟಿವಿಸ್ ಎಲ್ಲ ನೀವು ನೋಡಿರ್ಬೋದು. ಇವಾಗ ಈ ಟಿವಿಯಲ್ಲಿ ನಾವು ಕೊಡ್ತಾ ಇರೋದು 4 GB ರ್ಯಾಮ್, 32 GB ರೋಮ್ ಸಿಗತ್ತೆ. ಪ್ಲಸ್ ಇದರಲ್ಲಿ ನಿಮ್ಗೆ ಒಂದು ಅಟ್ಯಾಚ್ ಸೌಂಡ್ ಬಾರ್ ಇದೆ ಸರ್, ಇಲ್ಲಿ ನೀವು ನೋಡಬಹುದು. ಸೌಂಡ್ ಬಾರ್ ಕೆಳಗಡೆನೆ ಬಂದ್ಬಿಡುತ್ತೆ ಸರ್. ಸೌಂಡ್ ಕ್ವಾಲಿಟಿ ಬಂದ್ಬಿಡು ನಿಮ್ಗೆ ತುಂಬಾನೇ ಚೆನ್ನಾಗಿರುತ್ತೆ. ಫ್ರಂಟ್ ಫೈರಿಂಗ್ ಇರುತ್ತಲ್ವಾ? 4 ಸ್ಪೀಕರ್ಸ್ ಇದೆ ನೋಡಿ. ಫೋರ್ ಬೇರೆ ಟಿವಿಸ್ ಅಲ್ಲಿ ನಿಮ್ಗೆ 2 ಸ್ಪೀಕರ್ ಇರುತ್ತೆ. ಆಕ್ಚುಲಿ ನೀವು ನೋಡಿರ್ಬೋದು ಈ ಟಿವಿಸ್ ಅಲ್ಲಿ 4 ಸ್ಪೀಕರ್ಸ್ ಕೊಟ್ಟಿದೀವಿ.
ಯಾಕಂದ್ರೆ ಸ್ಕ್ರೀನ್ ದೊಡ್ಡದಿದೆ, ಒಂದು ಮಿನಿ ಹೋಮ್ ಥಿಯೇಟರ್ ಹತ್ರ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂತ ಅಷ್ಟೊಂದು ಕ್ವಾಲಿಟಿ ಮತ್ತೆ ಎಲ್ಲ ಕೊಟ್ಟಿದೀವಿ. ಬರೀ ಕೊಡ್ತಾ ಇರೋದು 55,000, ಇನ್ನ ಸುಮಾರು 65 inches ಅಲ್ಲಿ ಇನ್ನ ಮಾಡೆಲ್ಸ್ ನ ತಗೊಂಡ್ ಬರ್ತಾ ಇದೀವಿ. ಯಾಕಂದ್ರೆ ಕಸ್ಟಮರ್ಸ್ ಗೆ ಸರ್ ಇದರಲ್ಲಿ ಇನ್ನ 1GB RAM 8GB ROM ಇರ್ಬೋದು. ಸೊ ಮತ್ತೆ ಇದರಲ್ಲಿ ಸ್ಪೆಸಿಫಿಕೇಶನ್ಸ್ ಫುಲ್ HD ಈ ತರ ಎಲ್ಲ ಮಾಡಿ ಇನ್ನ ಇದರಲ್ಲೂ ಪ್ರೈಸಸ್ ಕಡಿಮೆ ಮಾಡಿ ಕಸ್ಟಮರ್ಸ್ ಕೊಡೋಣ ಅಂತ ಅದು ಆ ಒಂದು ಇದರಲ್ಲಿ ಇದೀನಿ. ಇನ್ನ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಅದ್ರ ಬಗ್ಗೆನೂ ನಾನು ನಿಮ್ಗೆ ಹೇಳ್ತೀನಿ. ಓಕೆ ಸರ್, ಸರಿ ಸರ್. ಸರ್, ನಮ್ದು NZ ಎಂಟರ್ಪ್ರೈಸಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ. ಸೊ ಇದರಲ್ಲಿ ನೀವು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರೆ ಸಿಗ್ಬಿಡತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ನಮ್ಮ ಚಾನಲ್ ಅಲ್ಲಿ ನಿಮ್ಗೆ ಏನ್ ಯೂಸ್ ಆಗತ್ತೆ ಅಂದ್ರೆ ಸುಮ್ಸುಮ್ನೆಲ್ಲ ವಿಡಿಯೋ ಹಾಕಲ್ಲ, ನಿಮ್ಗೆ ಏನ್ ಆಫರ್ಸ್ ಇದೆ ಮತ್ತೆ ಏನ್ ಪ್ರೈಸಸ್ ಅಲ್ಲಿ ಚೇಂಜಸ್ ಮಾಡ್ತಾ ಇದೀವಿ ಅದೆಲ್ಲ ಬಂದ್ಬಿಟ್ಟು ನಿಮ್ಗೆ ಅಪ್ಡೇಟ್ಸ್ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮ್ಗೆ ಸಿಗತ್ತೆ. ಸೊ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ಬಿಡಿ. ಮತ್ತೆ ಕ್ವಾಲಿಟಿ ಎಲ್ಲ ಪ್ರತಿಯೊಂದು ಆಪ್ಷನ್ಸ್ ನಿಮ್ಗೆ. ಸರ್, ಒಂದು ವಿಚಾರ ಮಾತಾಡ್ಬೇಕು ಸರ್, ನೀವು ಟಿವಿನೇ ಹೇಳ್ತಾ ಇದ್ದೀರಾ, ನಮ್ಗೆ ಟಿವಿ ಜೊತೆ ಇಷ್ಟೊಂದು ಸ್ಪೀಕರ್ ಗಳನ್ನ ಇಟ್ಟಿದ್ದೀರಾ ಅಲ್ವಾ? ಸ್ಪೀಕರ್ ಅಂದ್ರೆ ನಮ್ಗೆ ತುಂಬಾ ಇಷ್ಟ ಸರ್, ನಮ್ಮ ವೀಕ್ಷಕರಿಗೂ ಅಷ್ಟೇ. ಸರ್, ಇವಾಗ ನೋಡಿ ಅದರಲ್ಲೂ ಕೂಡ ನೋಡಿ ಎಂತ ಸ್ಪೀಕರ್ ಗಳನ್ನ ಇಟ್ಟಿದ್ದೀರಾ. ದಯವಿಟ್ಟು ಸ್ಪೀಕರ್ ಬಗ್ಗೆ ನಮ್ಗೆ ಸ್ವಲ್ಪ ತಿಳಿಸಿ ಸರ್. ಸ್ಪೀಕರ್ ಯಾಕಂದ್ರೆ ನಮ್ಮ ಸುಮಾರು ವೆರೈಟೀಸ್ ಇದೆ, ನೀವು ನೋಡಬಹುದು. ಇಲ್ಲಿಂದ ಅಷ್ಟು ಇದ್ರ, ಇಲ್ಲಿಂದ ಅಷ್ಟು, ಮತ್ತೆ ಅಲ್ಲಿ ಇದೆ, ಇನ್ನ ಸುಮಾರು ಬಂದ್ಬಿಟ್ಟು ಡಿಸ್ಪ್ಲೇ ನೈಟ್ ಇಲ್ಲ. ಸೊ ಅಷ್ಟೊಂದು ಸರ್, ಇಲ್ಲಿ ಹೋಮ್ ಥಿಯೇಟರ್ ನ ನೀವು ನೋಡಬಹುದು. ಇದು ಒಂದು 8-inch ಪವರ್ಫುಲ್ ಸಬ್ ವೂಫರ್. ಪವರ್ಫುಲ್ ಅಂದ್ರೆ ಕಸ್ಟಮರ್ ಬಂದ್ಬಿಡು ಇಲ್ಲಿ ಬಂದ್ಬಿಟ್ಟು ನೋಡಿದ್ರೆ ಅಷ್ಟೊಂದು ಆಸಮ್ ಕ್ವಾಲಿಟಿ ಬರುತ್ತೆ ಸರ್ ನಿಮ್ಗೆ. ಅಷ್ಟೊಂದು ಕ್ಲಾರಿಟಿ ಇರುತ್ತೆ ಈ ಹೋಮ್ ಥಿಯೇಟರ್. ಇಲ್ಲಿ ನಾವು ಕೊಡ್ತಾ ಇರೋದು ಬರೀ 5,000 ಕೊಡ್ತಾ ಇದೀವಿ. 5,000 ಇನ್ನ ಕಡಿಮೆ ರೇಟ್ ಇದೆ ಸರ್, 1,500 ಇದೆ, 2,500 ಇದೆ. ಸ್ಟಾರ್ಟ್ಅಪ್ ನಾನು ಹಂಗೆ ನಿಮ್ಗೆ ತೋರಿಸ್ಕೊಂಡು ಬರ್ತೀನಿ. ಒಂದೊಂದು ಮಾಡೆಲ್ಸ್ ಬರುತ್ತೆ, ಸೊ ಪ್ರೈಸಸ್ ಬಂದ್ಬಿಡು ಕಡಿಮೆ ಆಗ್ತಾನೆ ಇರುತ್ತೆ ಸರ್. ನೆಕ್ಸ್ಟ್ ಇಲ್ಲಿ ನೀವು ನೋಡಬಹುದು ಸುಮಾರು ಡಿಸೈನ್ಸ್ ಇದೆ, ಕ್ವಾಲಿಟೀಸ್ ಇದೆ, ಮತ್ತೆ ಇದೆಲ್ಲ ನಿಮ್ಗೆ ಪ್ರೈಸಸ್ ಹಿಂಗೆ 4,000-5,000 ಈ ತರ ರೇಂಜಸ್ ಅಲ್ಲಿ ನಿಮ್ಗೆ ಇದೆಲ್ಲ ಕಂಪೇರ್ ಆಗ್ತಾ ಇರತ್ತೆ. ರೇಟ್ಸ್ ಎಲ್ಲ ನಿಮ್ಗೆ ಕ್ವಾಲಿಟಿ ಮತ್ತೆ ಊಫರ್ಸ್ ಇದ್ರ ಮೇಲೆ ಇದಾಗತ್ತೆ. ಮತ್ತೆ ಇಲ್ಲಿ ನೀವು ನೋಡಬಹುದು ಟವರ್ ಸ್ಪೀಕರ್ಸ್ ಇದೆ ನಮ್ಮ ಹತ್ರ. ಟವರ್ ಸ್ಪೀಕರ್ಸ್ ನಮ್ಮ ಹತ್ರ ಶುರು ಆಗೋದು ಬರೀ 2,500 rupees ಇಂದ ಸ್ಟಾರ್ಟ್ ಆಗತ್ತೆ. ಹೌದು ಸರ್, ಎಲ್ಲ ಒಳ್ಳೆ ಕ್ವಾಲಿಟಿ ಇರತ್ತೆ. ನೀವು ನೋಡಬಹುದು ಕ್ವಾಲಿಟೀಸ್ ಎಲ್ಲ ಯಾವ ತರ ಇದೆ ಅಂತ. ಇದರಲ್ಲಿ ನಿಮ್ಗೆ ಡುವಲ್ ಸಬ್ ಡುವಲ್ ಟವರ್ಸ್ ಇದೆ ಇಲ್ಲಿ ನೋಡಬಹುದು. ಇದರಲ್ಲಿ ನಿಮ್ಗೆ ಇಲ್ಲಿ ನೋಡಿ ಎರಡು ಸಬ್ ಊಫರ್ ಇರತ್ತೆ, ಇಲ್ಲೊಂದು ಸಬ್ ಊಫರ್ ಇದೆ, ನೆಕ್ಸ್ಟ್ ಇಲ್ಲೊಂದು ಸಬ್ ಊಫರ್ ಇದೆ. ವಿತ್ ಈ ಸೆಟ್ ಎಲ್ಲ ನಿಮ್ಗೆ ಇನ್ಕ್ಲೂಡಿಂಗ್ ವಿತ್ ಮೈಕ್ ಬರುತ್ತೆ. ವಿತ್ ಮೈಕ್ ಬರುತ್ತೆ, ಹೌದು. ಆ ಕರೋಕೆ ಸಿಸ್ಟಮ್ ಎಲ್ಲ ಮಾಡ್ಕೊಂಡು ಒಂದು ಫಂಡ್ ಮಾಡಬಹುದು. ಎಲ್ಲ ನೀವು ಎಲ್ಲಾ ತರ ಫೀಚರ್ಸ್ ಇದರಲ್ಲಿ ಇದೆ. ಮತ್ತೆ ಇಲ್ಲಿ ನೀವು ನೋಡಬಹುದು ಇದು ಒಂದು ಡುವಲ್ ಟವರ್, ಒಂದು ಒಳ್ಳೆ ಪವರ್ಫುಲ್ ಸಬ್ ಊಫರ್ಸ್ ಇದೆ. ಡುವಲ್ ಇದೆ, ಇಲ್ಲೊಂದಿದೆ, ಹೌದು. ಈ ಕಡೆ ನೀವು ನೋಡಬಹುದು ಇಲ್ಲೊಂದಿದೆ, ಮತ್ತೆ ಇಲ್ಲೊಂದಿದೆ. ನಾವು ಕೊಡ್ತಾ ಇರೋದು ಬರೀ 7,500 rupees ಕೊಡ್ತಾ ಇದೀವಿ. ಡುವೆಲ್ ಟವರ್ ಅನ್ನ 7,500 ಮತ್ತೆ ಪಾರ್ಟಿ ಸ್ಪೀಕರ್ಸ್ ನೋಡಿ ಇದೆಲ್ಲ ಸುಮಾರು ನಮ್ಮ ಹತ್ರ ಈ ರೆಸಾರ್ಟ್ಸ್ ಮತ್ತೆ ಹೋಟೆಲ್ಸ್ ಮತ್ತೆ ಸ್ಕೂಲ್ ಫಂಕ್ಷನ್ಸ್ ಗೆ ಮತ್ತೆ ಮನೆ ಯೂಸ್ ಗೆ ಇದೆಲ್ಲ ಸುಮಾರು ಇದೆಲ್ಲ ಸೇಲ್ ಆಗ್ತಾ ಇದೆ ನಮ್ಮಲ್ಲಿ. ಇದೆಲ್ಲ ನಿಮ್ಗೆ ಡುವೆಲ್ ಮೈಕ್ಸ್ ಬರುತ್ತೆ ಸರ್. ಮೈಕ್ ವರ್ಕ್ ಆಗುತ್ತೆ ಸರ್ ಅದಕ್ಕೆ? ಹೌದು ಸರ್, ತೋರಿಸ್ತೀನಿ ನೋಡಿ ಮೈಕ್ಸ್ ಎಲ್ಲ. ಇಲ್ಲಿ ನೋಡಿ ಇದೊಂದು ಡಿಜಿಟಲ್ ಮೈಕ್. ಓಕೆ, ವಿತ್ ನಿಮ್ಗೆ ಎಲ್ಲ ಇಲ್ಲಿ ಸ್ಟೀಲ್ ಬರುತ್ತೆ. ಓಕೆ ಓಕೆ. ಕನ್ನಡ ಕುವಾರ ಚಾನಲ್ ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂಡ್ ಶೇರ್ ಮಾಡಿ. ಥ್ಯಾಂಕ್ ಯು ಸರ್, ಸೂಪರ್ ಆಗಿದೆ, ಕ್ವಾಲಿಟಿ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಸರ್. ಸೊ ಮೈಕ್ ಬರುತ್ತೆ, ಸೊ ಇದನ್ನು ನೀವು ಯೂಸ್ ಮಾಡ್ಕೋಬಹುದು. ಇದರಲ್ಲೂ ವೆರೈಟೀಸ್ ಇದೆ ನಮ್ಮಲ್ಲಿ, ಸುಮಾರು ವೆರೈಟೀಸ್ ಇದೆ. ಇದೆಲ್ಲ ನೀವು ಬಂದ್ಬಿಟ್ಟು ಇಲ್ಲಿ ಡೈರೆಕ್ಟ್ ಬಂದ್ಬಿಟ್ಟು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು, ತುಂಬಾ ಚೆನ್ನಾಗಿರುತ್ತೆ. ಹೌದು ಸರ್, ಆತರ ಐಟಮ್ಸ್ ಇವಾಗ ನಾನು ವಿಡಿಯೋದಲ್ಲಿ ಎಷ್ಟು ಎಕ್ಸ್ಪ್ಲೈನ್ ಮಾಡಿದ್ರು ಈ ಹೋಮ್ ಥಿಯೇಟರ್ಸ್ ಬಗ್ಗೆ, ನೀವು ಡೈರೆಕ್ಟ್ ನೋಡೋದು ಒಂದು ಇದೇ ಬೇರೆ ಇರುತ್ತೆ. ಹೌದೌದು ಸರ್. ಸೊ ಇದರಲ್ಲೂ ವೆರೈಟೀಸ್ ಇದೆ ಸರ್ ನಮ್ಮಲ್ಲಿ. ಇದನ್ನೋ ಪಾರ್ಟಿ ಸ್ಪೀಕರ್, ಅದನ್ನೋ ಪಾರ್ಟಿ ಸ್ಪೀಕರ್ಸ್, ಇನ್ನ ಸುಮಾರು ಪಾರ್ಟಿ ಸ್ಪೀಕರ್ಸ್ ಇದೆ. ನೀವು ಬಂದ್ರೆ ನೀವು ನೋಡಬಹುದು. ಇಲ್ಲಿ ನೋಡಿ ಸರ್, ಟವರ್ ಸ್ಪೀಕರ್ಸ್ ಎಷ್ಟು ದೊಡ್ಡದಿದೆ ನೋಡಿ, ತುಂಬಾ ದೊಡ್ಡ. ಆಲ್ಮೋಸ್ಟ್ ನಿಮ್ದು ವೇಸ್ಟ್ ತಂಗ ಬರ್ತಾ ಇದೆ. ಹೌದೌದು. ಎಷ್ಟು ಹೇಳಿ ಸರ್, ಎಷ್ಟಿರ್ಬೋದು? ನನ್ಗೆ ಗೆಸ್ ಮಾಡಕ್ಕೆ ಆಗಲ್ಲ ಸರ್, ನಿಮ್ ಪ್ರೈಸ್ ಗಳೇ ತುಂಬಾ ಡಿಫ್ರೆನ್ಸ್ ಆಗಿದೆ. ಹೌದು ಸರ್, ಒಳ್ಳೆ ರೇಟ್ಸ್ ಅಲ್ಲಿ ಕೊಡ್ತೀನಿ. 8,500 ಕೊಡ್ತಾ ಇದೀನಿ ಸರ್. 8,500 ಕೊಡ್ತಾ ಇದೀನಿ. ಹೌದು ಸರ್, ಎರಡು ಅಲ್ವಾ ಅದು? ಹೌದು, 8,500 rupees ಗೆ ಕೊಡ್ತಾ ಇದೀನಿ. ತುಂಬಾ ಚೆನ್ನಾಗಿದೆ ಸರ್ ಇದು. ಇಲ್ಲಿ ನಿಮ್ದು ಟಿವಿಗಳ ಬೆಲೆ ಹೆಂಗಿದೆಯೋ ಅದನ್ನ ಬೀಟ್ ಮಾಡೋ ತರ ನೀವು ಇದರಲ್ಲಿ ಪ್ರೈಸ್ ಕೊಡ್ತಾ ಇದ್ದೀರಾ ಸರ್? ಖಂಡಿತ ಸರ್, ನಿಮ್ಮನ್ನ ಯಾರು ಕಲ್ಲು ಬೀಟ್ ಮಾಡಕ್ ಆಗಲ್ಲ ಸರ್ ಇದ್ರಲ್ಲಿ. ಸರ್, ಹಂಗೆ ನೆಕ್ಸ್ಟ್ ಹೋಗ್ಬಿಡೋಣ ಸರ್ ಇವಾಗ. ಸರ್, ನೆಕ್ಸ್ಟ್ ಇಲ್ಲಿ ನೀವು ನೋಡಬಹುದು ಸರ್, ಇದನ್ನ ಮಾತ್ರ ನನ್ನ ಜೀವನದಲ್ಲಿ ಮರೆಯಲ್ಲ ಸರ್ ಇದು. ಒಂದ್ಸಲ ಎದುರಿಸ್ಬಿಟ್ಟಿದೀರಾ ಸರ್ ನಿಮಗೆ ಇದ್ರಲ್ಲಿ? ನಿಜವಾಗ್ಲು ಒಳ್ಳೆ, ಅವತ್ ಮಾತ್ರ ನಿಜವಾಗ್ಲು ಇದ್ರ ಸೌಂಡ್ ಇಲ್ಲ, ನಾನು ಬೆಚ್ಚ ಬಿದ್ದ ಬಿಟ್ಟೆ ಸರ್ ಇದು. ಯಾವತ್ತು ನೆನ್ಪಿಟ್ಕೊಂತೀನಿ ಸ್ಪೀಕರ್ ಇದು, ನೀವು ಮರೆಯಕ್ ಆಗಲ್ಲ ಅನ್ಬಿಡ್ರಿ, ಇದ್ರ ಬಗ್ಗೆ ಹೇಳೋದೆ ಬೇಡ. ಸೊ ಆತರ ಸ್ಪೀಕರ್ಸ್ ಇದೆ. ನೀವು ನೋಡ್ಬೋದು ಸರ್, ಮಿನಿ ಸ್ಪೀಕರ್ಸ್ ಇದೆ. ಓಕೆ, ಎಲ್ಲ ಮಿನಿ ಸ್ಪೀಕರ್. ಹೌದು,
ವೆರೈಟೀಸ್ ಇದೆ ಸರ್, ಸುಮಾರು ವೆರೈಟೀಸ್ ಇಲ್ಲಿ ನೋಡಿ. ಇದೊಂದು ಜಬ್ರಾನಿಕ್ಸ್ ಇದೆ, ಓಕೆ. ಸೊ 4.1 ಇದೆಲ್ಲ ಮಿನಿ ಸ್ಪೀಕರ್ಸ್, ಇಲ್ಲೆಲ್ಲ ನಿಮ್ಗೆ 1500 ರುಪೀಸ್ ರೇಂಜ್ ದು ಬರುತ್ತೆ. ಸೊ ಈ ತರ ಇದೆಲ್ಲ ಬರ್ತಾ ಇರತ್ತೆ. ಈ ಸ್ಪೀಕರ್ ನ ನೀವು ನೋಡಬಹುದು, ನಾವು ಕೊಡ್ತಾ ಇರೋದು ಬರೀ 2500 ರುಪೀಸ್ ಕೊಡ್ತಾ ಇದೀವಿ. 2500 ಹೌದು ಸರ್, ಕ್ವಾಲಿಟಿ ಇದೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ಓಕೆ ಸರ್, ಈ ಕನೆಕ್ಟಿವಿಟಿ ಯಾವ್ದು ಸಿಗುತ್ತೆ ನಮ್ಗೆ ಈ ತರ ಸ್ಪೀಕರ್ ಗಳಲ್ಲಿ? ಸರ್, ಸ್ಪೀಕರ್ಸ್ ಪ್ರತಿಯೊಂದು ಆಪ್ಷನ್ ಸಿಗತ್ತೆ ನಿಮ್ಗೆ, ಬ್ಲೂಟೂತ್ ಇರ್ಲಿ, USB ಆಪ್ಷನ್ ಇರ್ಲಿ, ಟಿವಿ ಕನೆಕ್ಟ್ ಮಾಡ್ಕೋಬಹುದು, ಮತ್ತೆ FM ರೇಡಿಯೋ, ಪ್ರತಿಯೊಂದು ಆಪ್ಷನ್ಸ್ ಬರುತ್ತೆ ನಿಮ್ಗೆ, ಚೆನ್ನಾಗಿರುತ್ತೆ. ಇನ್ನು ಸುಮಾರು ವೈರ್ಲೆಸ್ ಸಬ್ವೂಫರ್ಸ್ ಇದೆ ಅಲ್ಲಿ, ನೀವು ನೋಡಬಹುದು ಸೌಂಡ್ ಬಾರ್. ಇನ್ನ ಬೇರೆ ನಿಮ್ಗೆ FND ಮತ್ತೆ ಫಿಲಿಪ್ಸ್ ಈ ತರ ಬ್ರಾಂಡ್ಸ್ ಇದೆ. ಇನ್ನ ಸುಮಾರು ಕಲೆಕ್ಷನ್ಸ್ ಒಳಗಡೆ ಇದೆ, ತುಂಬಾ ಕಲೆಕ್ಷನ್ಸ್ ಇದೆ. ಆಕ್ಚುಲಿ ನಾವು ನಮ್ ವಿಡಿಯೋದಲ್ಲಿ ಇವುಗಳನ್ನೆಲ್ಲ ಕವರ್ ಮಾಡೋದೇ ತುಂಬಾ ಕಷ್ಟ ಸರ್. ನೀವು ಕಲೆಕ್ಷನ್ ಇಟ್ಬಿಟ್ಟಿದ್ರಾ, ಇನ್ನೊಂದ್ ಏನಂದ್ರೆ ನಿಮ್ಮ ಔಟ್ಲೆಟ್ ಎಷ್ಟು ದೊಡ್ಡದಾಗಿ ಬಿಟ್ಟಿದೆ ಅಂತಂದ್ರೆ, ಇಲ್ಲಿ ಕಲೆಕ್ಷನ್ಸ್ ಅಷ್ಟೇ ಇದೆ, ಇನ್ನ ಬರ್ತಾನೆ ಇರತ್ತೆ ಸರ್, ಔಟ್ಲೆಟ್ ಬರ್ತಾನೆ ಇರತ್ತೆ ಸರ್. ನಾನ್ ಏನ್ ಹೇಳ್ತೀನಿ ಅಂತಂದ್ರೆ, ವೀಕ್ಷಕರು ಇಲ್ಲಿ ಬರ್ಬೇಕು ಅಲ್ವಾ? ನಿಜವಾಗ್ಲು ಇಷ್ಟು ದೊಡ್ಡ ಔಟ್ಲೆಟ್ ಅಲ್ಲಿ ಬಂದ್ಬಿಟ್ಟು ನಿಮ್ಮ ಹಾಸ್ಪಿಟಾಲಿಟಿನ ಒಂದ್ಸರ್ತಿ ಅನುಭವಿಸಿದ್ರೇನೆ ಗೊತ್ತಾಗತ್ತೆ ಅವ್ರಿಗೆ ಅಂತ ಹೇಳ್ಬಿಟ್ಟು ಅಲ್ವಾ ಸರ್. ದಯವಿಟ್ಟು ವೀಕ್ಷಕರಿಗೂ ಅದನ್ನ ಹೇಳ್ತೀನಿ, ಇಲ್ಲಿ ಬನ್ನಿ, ಇಲ್ಲಿ ಹಾಕಿರುವಂತ ಸೋಫಾ ಮೇಲೆ ಕುತ್ಕೊಂಡು ಒಂದೊಂದೇ ಸೆಕ್ಷನ್ ಅನ್ನ ನೋಡಿ ಎಕ್ಸ್ಪ್ಲೋರ್ ಮಾಡಿ, ಅವಾಗಲೇ ನಿಮ್ಗೆಲ್ಲ ಪ್ರತಿಯೊಂದು ಗೊತ್ತಾಗೋದು. ಹಾಗೆ ಎಲ್ಲ ಆಫರ್ ಥ್ರೂಔಟ್ ದ ಇಯರ್ ಇರುತ್ತೆ ಅಲ್ವಾ, ಬೆಸ್ಟ್ ಪ್ರೈಸ್ ಅಂತ. ಅದೇ ನಾನು ಹೇಳಿದಲ್ಲ, ಎನ್ಸರ್ಡ್ ಎಂಟರ್ಪ್ರೈಸಸ್ ಅಂದ್ರೇನೆ ಹಬ್ಬನೇ ಅಲ್ವಾ, ಥ್ರೂಔಟ್ ದ ಇಯರ್ ಹಬ್ಬ ನಮ್ಗೆ. ಹೌದು, ಆಫರ್ಸ್ 100 ಎನ್ಸರ್ಡ್ ಎಂಟರ್ಪ್ರೈಸಸ್ ಅಂದ್ರೆ ನಿಮ್ಗೆ ಒಂದು 100% ಹೋಲ್ಸೇಲ್ ಸ್ಟೋರ್ ಸರ್. ಇದು ಹೋಲ್ಸೇಲ್ ಸ್ಟೋರ್ ಅಂದ್ರೆ ಹೇಳ್ಬೋದು ಅಂದ್ರೆ ಮಾಮೂಲಿ ಗ್ರಾಹಕರಿಗೂ ಕೂಡ ಹೋಲ್ಸೇಲ್ ಸ್ಟೋರ್ ಇದು. ಹೌದು ಸರ್, ಖಂಡಿತ ಯಾರೇ ಬರ್ಲಿ ಇಲ್ಲಿ ಒಳ್ಳೆ ರೇಟ್ ಅಲ್ಲಿ ಟಿವಿ ತಗೊಂಡ್ ಹೋಗ್ಬೋದು. ಓಕೆ ಓಕೆ, ಆ ತರ ಪ್ರೈಸಸ್ ಮತ್ತೆ ಇದು ಎಲ್ಲ ಸಿಗ್ಬಿಡತ್ತೆ ಸರ್. ಇವಾಗ ನಿಮ್ಮಲ್ಲಿ ಏನೇನ್ ವ್ಯವಸ್ಥೆ ಇದೆ ಇನ್ನೊಂದ್ಸಲ ಹೇಳ್ಬಿಡಿ ಸರ್. ಅಂದ್ರೆ ಬ್ರ್ಯಾಂಡ್ ಬಗ್ಗೆ ನೋಡ್ಬಿಡೋಣ. ಬ್ರ್ಯಾಂಡ್ ನೋಡಿ, ಇಲ್ಲಿ ನೋಡಿ ಸರ್, ಅಲ್ಟ್ರಾಪಿಕ್ಸ್. ಅಲ್ಟ್ರಾಪಿಕ್ಸ್ ಅಂದ್ರೆ ಒಂದು ರಿಜಿಸ್ಟರ್ಡ್ ಬ್ರ್ಯಾಂಡ್. ಇಲ್ಲಿ ನೀವು ಟ್ಯಾಗ್ ಲೈನ್, ನಮ್ ಟ್ಯಾಗ್ ಲೈನ್ ನೋಡಬಹುದು, ಪರ್ಫಾರ್ಮೆನ್ಸ್ ಮ್ಯಾಟರ್ಸ್. ಅಲ್ಟ್ರಾಪಿಕ್ಸ್ ಅಂದ್ರೆ ನಿಮ್ಗೆ ಪರ್ಫಾರ್ಮೆನ್ಸ್ ಮ್ಯಾಟರ್ಸ್. ಸೊ ಆತರ ನಿಮ್ಗೆ ಇರತ್ತೆ. ಇನ್ನೊಂದು ISO ಸರ್ಟಿಫೈಡ್ ಕಂಪನಿ ಆಗಿರುತ್ತೆ, ಮತ್ತೆ EMI ಫೆಸಿಲಿಟಿ, ಮತ್ತೆ ಕ್ಯಾಶ್ ಆನ್ ಡೆಲಿವರಿ ಇದೆಲ್ಲ ಯಾರು ಕೊಡ್ತಾರೆ ಸರ್? ಎಲ್ಲ ಪ್ರತಿಯೊಂದು ಆಪ್ಷನ್ಸ್ ಇದೆ, ಆಲ್ ಓವರ್ ಇಂಡಿಯಾ ಶಿಪ್ಪಿಂಗ್ ಫೆಸಿಲಿಟಿ ಎಲ್ಲ ಮಾಡ್ತಾ ಇದೀವಿ. ನೆಕ್ಸ್ಟ್ ನಮ್ಮಲ್ಲಿ ಏನೇನು ಇಲ್ಲಿ ಅಲ್ಟ್ರಾಪಿಕ್ಸ್ ಅಲ್ಲಿ ಸಿಗ್ತಾ ಇದೆ ಅಂದ್ರೆ, ಇಲ್ಲಿ ನೀವು ನೋಡಬಹುದು ಸ್ಮಾರ್ಟ್ ಆಂಡ್ರಾಯ್ಡ್ LED ಟಿವಿಸ್, 4K ಸ್ಮಾರ್ಟ್ ಆಂಡ್ರಾಯ್ಡ್ LED ಟಿವಿಸ್, ಮತ್ತೆ ಮಲ್ಟಿಮೀಡಿಯಾ ಸ್ಪೀಕರ್ಸ್, ಸೌಂಡ್ ಬಾರು, ಹೋಮ್ ಥಿಯೇಟರ್ಸ್, ಟವರ್ ಸ್ಪೀಕರ್, ಪಾರ್ಟಿ ಸ್ಪೀಕರ್ಸ್, ಪ್ರತಿಯೊಂದು ಐಟಮ್ಸ್ ಇಲ್ಲಿ ನಿಮ್ಗೆ ಇಲ್ಲಿ ಸಿಗ್ಬಿಡತ್ತೆ ಅಲ್ಟ್ರಾಪಿಕ್ಸ್ ಬಂದಿದ ಮೇಲೆ. ಓಕೆ ಸರ್, ಹಾಗಾದ್ರೆ ಯಾವ್ದಾದ್ರು ಒಂದು ಸ್ಪೆಷಲ್ ಫೀಚರ್ ಅನ್ನ ನಮ್ಮ ವೀಕ್ಷಕರಿಗೆ ಡೆಮೋ ಕೊಡಕ್ಕಾಗತ್ತಾ ಸರ್ ಇವಾಗ? ಸರ್, ಇದರಲ್ಲಿ ಸ್ಮಾರ್ಟ್ ಆಂಡ್ರಾಯ್ಡ್ LED ಟಿವಿಸ್ ಅಲ್ಲಿ ಪ್ರತಿಯೊಂದು ಆಪ್ಷನ್ಸ್ ಇದೆ, ವೈಫೈ, ಯೂಟ್ಯೂಬ್, ಈ ತರ ಪ್ರತಿಯೊಂದು ಇದನ್ನು ನೀವು ಇದು ಮಾಡಬಹುದು. ಇವಾಗ ನಿಮ್ಮ ಒಂದು ಸ್ಕ್ರೀನ್ ಮಿರರಿಂಗ್ ಆಪ್ಷನ್ ನಾನು ತೋರಿಸ್ಕೊಡ್ತೀನಿ. ನಿಮ್ಮ ಮೊಬೈಲ್ ನ ಕನೆಕ್ಟ್ ಮಾಡ್ಬಿಟ್ಟು ಒಂದು ಇದು ಮಾಡೋದು, ನಾನು ಇದರಲ್ಲಿ ತೋರಿಸ್ತೀನಿ, ಬನ್ನಿ ನೋಡ್ಬಿಡಿ. ನಿಮಗೆ ಸ್ಕ್ರೀನ್ ಮಿರರಿಂಗ್ ನೋಡಿ, ನಮ್ಮ ಮೊಬೈಲ್ ಸ್ಕ್ರೀನ್ ನ ನೀವು ನೋಡಬಹುದು. ನಮ್ದೇ ವಿಡಿಯೋ ಇದೆ ನಿಮ್ ಚಾನಲ್ ಚಾನಲ್ ಹಾಕಿದ್ದೀರಾ? ಪ್ಲೇ ಮಾಡಿ ಸರ್, ಇದು ನೋಡಿ. ಈಗ ಪ್ಲೇ ಮಾಡಿದ್ರೆ ಆಟೋಮೆಟಿಕ್ ನೀವು ಟಿವಿಯಲ್ಲಿ ನೋಡಬಹುದು. ಟಿವಿಯಲ್ಲಿ ನೋಡಬಹುದು, ಅಲ್ಲಿ ನೋಡಿ, ಅಲ್ಲಿ ಬರ್ತಾ ಇದೆ. ಯಾವ್ದಲ್ಲ ಸರ್ ಇದು, ಹಿಂಗೆ ಓ ಎಲ್ಲ ಫುಲ್ ಸ್ಕ್ರೀನ್ ಮಾಡ್ತೀನಿ ನೋಡಿ. ಫುಲ್ ಸ್ಕ್ರೀನ್ ಮಾಡಬಹುದು. ನಾವು ಏನಿಲ್ಲಿ ನೋಡ್ತಾ ಇದೀವಿ ನೋಡಿ, ಇಲ್ಲಿ ಇದನ್ನೇ ಅಲ್ಲಿ ಬರ್ತಾ ಇದೆ. ವಾವ್, ತುಂಬಾ ಚೆನ್ನಾಗಿದೆ ಸರ್ ಇದು. ಸರ್, ನಾವ್ ಈ ತರ ಏನೇನ ಸ್ಕ್ರೀನ್ ಮಿರರ್ ಮಾಡಬಹುದು ಸರ್? ಹಂಗಾದ್ರೆ ಇಲ್ಲಿ ಪ್ರತಿಯೊಂದು ನಮ್ಮ ಹತ್ರ ಸ್ಮಾರ್ಟ್ ಆಂಡ್ರಾಯ್ಡ್ ಪ್ರತಿಯೊಂದು ಟಿವಿ ಸಲ್ಲೂ ನಿಮ್ಗೆ ಈ ಫಂಕ್ಷನ್ಸ್ ಎಲ್ಲ ಇರತ್ತೆ. ಅಂದ್ರೆ ಈ ಟಿವಿ ಒಂದೇ ಅಲ್ಲ? ಹೌದು, ಸ್ಮಾರ್ಟ್ ಆಂಡ್ರಾಯ್ಡ್ LED ಟಿವಿ, ಯಾವ ಟಿವಿ ತಗೊಂಡ್ರು ಆಪ್ಷನ್ ಬರುತ್ತೆ, ಈ ಆಪ್ಷನ್ ಬಂದೇ ಬರುತ್ತೆ. ಹೌದು ಹೌದು ಸರ್. ಹಂಗಾದ್ರೆ ನಾವು ಅಂದ್ರೆ ಸ್ಕ್ರೀನ್ ಮಿರರಿಂಗ್ ಅಲ್ಲಿ ಯಾವ್ಯಾವ ಆಪ್ ಅನ್ನ ಯೂಸ್ ಮಾಡಬಹುದು? ಓನ್ಲಿ ಯೂಟ್ಯೂಬ್ ಮಾತ್ರ ಯೂಸ್ ಮಾಡಬಹುದು ಅಥವಾ ಯೂಟ್ಯೂಬ್ ಮಾಡಬಹುದು ಸರ್? ಇವಾಗ ಈ ಸ್ಕ್ರೀನ್ ಮಿರರಿಂಗ್ ನ ನೀವು ಯೂಸ್ ಮಾಡಿ ನೀವು ಮೊಬೈಲ್ ಅಲ್ಲಿ ಏನೇನ್ ಪ್ಲೇ ಮಾಡ್ತಿರೋ ಎಲ್ಲ ಪ್ರತಿಯೊಂದು ಇಲ್ಲಿ ನೀವು ಏನ್ ಮಾಡ್ತಿರೋ ಅಲ್ಲಿ ಡಿಸ್ಪ್ಲೇ ಆಗ್ತಾರತ್ತೆ, ಇಲ್ಲಿ ನೀವು ನೋಡಬಹುದು. ಸರ್, ಇವಾಗ ಒಂದ್ ವೇಳೆ ನಾವು ಈಗ ವಾಟ್ಸ್ಆಪ್ ಕಾಲಿಂಗ್ ಎಲ್ಲ ಇದ್ರಲ್ಲಿ ಯೂಸ್ ಮಾಡಬಹುದು ಸರ್? ಹೌದು ಸರ್, ಆರಾಮಾಗಿ ಮಾಡಬಹುದು. ಅದನ್ನ ಒಂದ್ ಮಾಡ್ಬಿಡೋಣ. ಹಂಗಾದ್ರೆ ಒಂದ್ ಕೆಲಸ ಮಾಡಿ ಸರ್, ನೀವು ನಾವು ಕ್ಯಾಮ್ರಾ, ನಮ್ ಕ್ಯಾಮ್ರಾನ ಬೇರೆಯವ್ರಿಗೆ ಕೊಟ್ಬಿಡ್ತೀನಿ, ನೀವು ನನಗೊಂದು ವಾಟ್ಸ್ಆಪ್ ಕಾಲ್ ಮಾಡ್ಬಿಡ್ತೀರಾ ಹಾಗಾದ್ರೆ, ನೋಡೇ ಬಿಡೋಣ ಸರ್. ಅದು ಏನ ಬೇರೆಯವರು ಸಪೋಸ್ ಔಟ್ ಆಫ್ ಸ್ಟೇಷನ್ ಅಲ್ಲಿ ಇರ್ತಾರೆ, ಅವರೆಲ್ಲ ಒಂದು ಫ್ಯಾಮಿಲಿ ಜೊತೆ ಕುತ್ಕೊಂಡು ವಿಡಿಯೋ ಕಾಲ್ ಮಾಡ್ಕೊಂಡ್ಬಿಟ್ಟು ಆರಾಮಾಗಿ ನೋಡಬಹುದು. ನಿಮ್ಗೆ ಮಾಡ್ಲ, ನನಗೆ ಒಂದು ವಾಟ್ಸ್ಆಪ್ ಕಾಲ್ ಮಾಡ್ಬಿಡಿ ನೋಡಿ. ಇವಾಗ ಓಕೆ, ಅಟೆಂಡ್ ಮಾಡಿ ಸರ್. ಸರ್, ಮಾಡ್ತೀನಿ ಸರ್ ಇವಾಗ. ವಾವ್, ಏನ್ ಸರ್ ಇದು, ಟಿವಿಲೇ ನೋಡ್ತಾ ಇದ್ವಿ ನಾವು. ಡೆಫಿನೆಟ್ಲಿ ಅಂದ್ರೆ ನಾವು ವಾಟ್ಸ್ಆಪ್ ಕಾಲ್ ಅನ್ನು ಕೂಡ ಬೇರೆ ಬೇರೆಯವ್ರಿಗೆಲ್ಲ ಮಾಡ್ಬೋದಲ್ಲ ಸರ್ ಇಲ್ಲಿ? ಹೌದು, ತುಂಬಾ ಚೆನ್ನಾಗಿದೆ ಸರ್ ಇದು. ಆಕ್ಚುಲಿ ಈ ತರ ಏನಾದ್ರು ಒಂದು ಔಟ್ ಸ್ಟೇಷನ್ ಇದಾರೆ, ಒಂದು ಈ ಆಪ್ಷನ್ ನ ಯೂಸ್ ಮಾಡ್ಬಿಟ್ಟು ಒಂದು ಫ್ಯಾಮಿಲಿ ಜೊತೆ ಕುತ್ಕೊಂಡು ವಿಡಿಯೋ ಕಾಲ್ ಎಲ್ಲ ಮಾಡ್ಬೋದಲ್ವಾ ಸರ್? ಇದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು ಇದು.
ಅಲ್ವಾ ಸರ್? ಮೊಬೈಲ್ ಅಲ್ಲಿ ನೀವು ಏನೇನ್ ಮಾಡ್ತಿರೋ ಎಲ್ಲ ಇಲ್ಲಿ ನೀವು ನೋಡಬಹುದು. ವಿಡಿಯೋ ಕಾಲ್ ಕೂಡ ಈ ರೀತಿ ಆರಾಮಾಗಿ ಟಿವಿಲಿ ನೋಡ್ಕೊಂಡು ಮಾತಾಡಬಹುದಲ್ವಾ ಸರ್? ನೀವು ಏನೇನ್ ಮಾಡ್ತಿರೋ ಎಲ್ಲ ನೀವು ಟಿವಿಯಲ್ಲಿ ಇದು ಮಾಡಬಹುದು. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಸರ್. ಓಕೆ ಸರ್, ಬೈ ಬೈ ಸರ್, ಬೈ. ಸರ್, ಇವಾಗ ವಾಟ್ಸ್ಆಪ್ ಕಾಲ್ ಒಂದೇನಾ ಅಥವಾ ಬೇರೆ ಏನಾದ್ರು ಆಪ್ ಅಲ್ಲಿ ರನ್ ಮಾಡಬಹುದಾ ವಿಡಿಯೋ ಕಾಲ್? ಮಾಡ್ಕೋಬಹುದು ಸರ್. ವಾಟ್ಸ್ಆಪ್ ಇದೆ, ಮತ್ತೆ ಡಿಯೋ, ಗೂಗಲ್ ಡಿಯೋ ನ ಯೂಸ್ ಮಾಡ್ಕೋಬಹುದು ನೀವು. ಮತ್ತೆ ಗೂಗಲ್ ಮೀಟ್ ಇದೆ, ಎಲ್ಲ ಯೂಸ್ ಮಾಡ್ಬೋದು. ಗೂಗಲ್ ಡಿಯೋ ತೋರಿಸ್ಬಿಡೋಣ ಹಂಗಾದ್ರೆ. ಮಾಡ್ಬಿಡಿ ಸರ್ ಒಂದು ಕಾಲ್ ಮಾಡಿ ನನಗೆ ಮಾಡ್ಬಿಡಿ ನೋಡೋಣ. ಓಕೆ. ವಾವ್, ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್ ಇದು. ಇಲ್ಲಿ ಟಿವಿ ಅಲ್ಲೂ ನೀವು ನೋಡಬಹುದು ಸರ್. ಈ ರೀತಿ ನಾವು ಗೂಗಲ್ ಡುವೋ ಮೀಟ್ಸ್ ಅನ್ನೆಲ್ಲ ಯೂಸ್ ಮಾಡ್ಬೋದಲ್ವಾ ಸರ್ ಇಲ್ಲಿ? ಹೌದು ಸರ್, ಮಾಡ್ಕೋಬಹುದು. ತುಂಬಾ ಚೆನ್ನಾಗಿ ಬರುತ್ತೆ ಸರ್ ಇದು ಆಕ್ಚುಲಿ. ಸರ್, ನಿಜವಾಗ್ಲೂ ಒನ್ ಆಫ್ ದ ಬೆಸ್ಟ್ ಇದು ಅಂತ ಹೇಳೋ ಫೀಚರ್ಸ್ ಅಂತ ಹೇಳ್ಬೋದು. ನಾವಿದೆ ಆಕ್ಚುಲಿ ನಮ್ ವೀಕ್ಷಕರಿಗೆ ಮಾಡ್ತಾ ತುಂಬಾ ಒಳ್ಳೇದಾಯ್ತು ಸರ್. ಅವ್ರಿಗೂ ಕೂಡ ನಾಲೆಜ್ ಬರುತ್ತೆ ನಾವು ಇದೆಲ್ಲ ಯೂಸ್ ಮಾಡ್ಬೋದು ಅಂತ ಹೇಳ್ತೀವಿ. ಡೆಫಿನೆಟ್ಲಿ ಒನ್ ಆಫ್ ದ ಬೆಸ್ಟ್ ಫೀಚರ್ ಸರ್. ಓಕೆ, ಬೈ ಸರ್. ಹಾಗಾದ್ರೆ ಥ್ಯಾಂಕ್ ಯು ಸರ್. ಅಮಿಲ್ ಅವರೇ, ನಮ್ಗೆ ಆಲ್ಮೋಸ್ಟ್ ಎಲ್ಲದನ್ನ ತಿಳಿಸ್ಕೊಟ್ರಿ. ಟಿವಿ ಇರ್ಬೋದು, ಸೌಂಡ್ ಬಾಕ್ಸ್ ಇರ್ಬೋದು, ಜೊತೆಯಲ್ಲಿ ಫುಲ್ ಇಯರ್ ಆಫರ್ ಇದೆ ಅಂತ ತಿಳ್ಸ್ಕೊಂಡ್ರೆ ಸರ್. ಫೈನಲ್ ಆಗಿ ನಮ್ಮ ವೀಕ್ಷಕರೇ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಾಗೆ ಹಾಗೆ ಏನಾದ್ರು ಸರ್ವಿಸಸ್ ಇದ್ರೆ ಸ್ವಲ್ಪ ಸರ್ವಿಸ್ ಕೊಡ್ತೀರಾ? ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಆಲ್ರೆಡಿ ಸ್ಕ್ರೀನ್ ಅಲ್ಲಿ ನಂಬರ್ಸ್ ಇರತ್ತೆ, ಅವ್ರೆರಡು ನಂಬರ್ ಕೊಟ್ಟಿದೀವಿ. ಓಕೆ, ಆ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬಹುದು. ನಮಗೆ ಪ್ರಾಡಕ್ಟ್ ಬೇಗ ಕಾಲ್ ಮಾಡ್ಬಿಡಿ, ಏನಾದ್ರು ಡೀಟೇಲ್ ಬೇಕಂದ್ರೆ ನಂಬರ್ ನಾವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಸಿಗ್ಬಿಡತ್ತೆ. ಎರಡ್ ನಂಬರ್ ಇದೆ, ಕೆಲವು ಟೈಮ್ ಏನಾದ್ರು ಬಿಸಿ ಇರ್ತಾರೆ, ಫೋನ್ ನಾ ಪಿಕ್ ಮಾಡಕ್ ಆಗಲ್ಲ. ಒಂದ್ ನಂಬರ್ ಅಲ್ಲಿ ನಿಮ್ ಕಾಲ್ ನಾ ಪಿಕ್ ಮಾಡಕ್ ಆಗಿಲ್ಲ ಅಂದ್ರೆ ಇನ್ನೊಂದ್ ನಂಬರ್ ಮಾಡಿ, ಇನ್ನೊಂದ್ ನಂಬರ್ ಪಿಕ್ ಮಾಡಿಲ್ಲ ಅಂದ್ರೆ ವಾಟ್ಸ್ಆಪ್ ಮೆಸೇಜ್ ಮಾಡ್ಬೋದಲ್ಲ. ಬೆಳಗ್ಗೆಯಿಂದ ಒಂದು ಸಂಜೆ ನೈಟ್ 9 ಗಂಟೆ ಗಂಟ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಆರಾಮಾಗಿ. ಎತ್ತಕ್ ಆಗಿಲ್ಲ ಅಂದ್ರೆ ಒಂದ್ ಕಾಲ್ ಬ್ಯಾಕ್ ಖಂಡಿತ ಕಾಲ್ ಬ್ಯಾಕ್ ಮಾಡ್ತೀವಿ. ಎತ್ತಕ್ ಆಗಿಲ್ಲ ಲೋಕಲ್ ಆಗಿರೋರ್ಗೆ ನೀವೇನ್ ಹೇಳ್ತೀರಾ? ಬರೋಕ್ ಒಂದ್ ಬಂದ್ ನೋಡೋದು ತುಂಬಾ ಒಳ್ಳೇದಲ್ವಾ ಸರ್ ಇಲ್ಲಿ? ಹೌದು ಸರ್, ಖಂಡಿತ ಒಂದ್ ಒಳ್ಳೆ ಎಕ್ಸ್ಪೀರಿಯನ್ಸ್ ತಗೊಬಹುದು ವೀಕ್ಷಕ. ಇಲ್ಲಿ ಬಂದ್ಬಿಟ್ಟು ನೋಡಿದ್ರೆ ನೀವು ಇದು ಹೊಸ ಔಟ್ಲೆಟ್ ಅಲ್ಲಿ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಸರ್, ಫೈನಲ್ ಆಗಿ ಇದು ಎಲ್ಲಿ ಬರುತ್ತೆ ಅಂತ ಒಂದು ಲೈನ್ ಮಾರ್ಕ್ ಬಗ್ಗೆ ಒಂದ್ ಸ್ವಲ್ಪ ಹೇಳ್ಬಿಟ್ಟು. ಇದು ನಮ್ದಿರೋದು HBR ಲೇಔಟ್ 80 feet ಮೈನ್ ರೋಡ್ ಅಲ್ಲಿ ಸಿಗತ್ತೆ. ಲ್ಯಾಂಡ್ ಮಾರ್ಕ್ ಇಲ್ಲಿ ಪಕ್ಕದಲ್ಲಿ ಟೆಂಪಲ್ ಇದೆ. ಟೆಂಪಲ್ ಆಗಿದ್ಮೇಲೆ ಬಸ್ ಸ್ಟಾಪ್ ಇಲ್ಲೇ ಇರೋದು HBR ಲೇಔಟ್ದು. ಬಸ್ ಸ್ಟಾಪ್ ಪಕ್ಕದಲ್ಲೇ ಇದೆ ಸರ್. ಲ್ಯಾಂಡ್ ಮಾರ್ಕ್ ಯಾವ್ದಲ್ಲ, ಬಸ್ ಅಲ್ಲಿ ಇಳಿದ ತಕ್ಷಣ ಪಕ್ಕದಲ್ಲೇ ಸಿಗ್ಬಿಡುತ್ತೆ ಅಲ್ವಾ? ಸೊ ವೀಕ್ಷಕರೇ, ಅಷ್ಟೇ ಅಲ್ಲದೆ ಕ್ಯಾಶ್ ಆನ್ ಡೆಲಿವರಿ ಇದೆ, ಆನ್ಲೈನ್ ಆರ್ಡರ್ ಮಾಡಬಹುದು, 3 ವರ್ಷ ವಾರಂಟಿ ಇದೆ, ಪ್ರತಿಯೊಂದು ಕೂಡ ನಿಮ್ಗೆ ಹೇಳಿದೀವಿ. ಸೊ ಇಷ್ಟೊಂದು ಉತ್ತಮವಾದ ಪ್ರಾಡಕ್ಟ್ ಅನ್ನ ನಮ್ಮ ಕನ್ನಡಿಗರಿಗೋಸ್ಕರ ತಂದಿದ್ದಕ್ಕೋಸ್ಕರ ಎನ್ಜೆಡ್ ಎಂಟರ್ಪ್ರೈಸಸ್ ಅಲ್ಟ್ರಾಪ್ರಿಕ್ಸ್ ನ ಬ್ರ್ಯಾಂಡ್ ಓನರ್ ಆಗಿರುವಂತ ಶಕೀಲ್ ಅವರು ಕೂಡ ಇದ್ದಾರೆ, ಜೊತೆಯಲ್ಲಿ ಜಮೀಲ್ ಅವರಿಗೂ ಕೂಡ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.